ಅದರಿಂದ ಕಾಲ್ ತುಳಿತದಲ್ಲೇ ಅತಿ ಹೆಚ್ಚು ಮಕ್ಕಳು ಮತ್ತೆ ಬಿಹಾರದಲ್ಲಿ ನೋಯಿಡಾದಲ್ಲಿ ಆದಾಗ ದುರ್ಘಟನೆಗಳು ಸಂಭವಿಸಿದಾಗ ಇದರಿಂದ ನಮ್ಮ ತಪ್ಪುಗಳಿಂದನೇ ಹೆಚ್ಚಿಗೆ ಇದಾಗುತ್ತೆ ಸೋ ಅದರಿಂದ ಹೇಗೆಲ್ಲ ನಾವು ಸೇವ್ ಮಾಡ್ಕೊಂಡು ಹೊರಗೆ ಬರಬೇಕು ಅನ್ನೋದು ಗೊತ್ತಿದ್ರೆ ಮಾ ಅದರ ಬಗ್ಗೆ ಮುಂಜಾಗ್ರತೆ ಕ್ರಮ ಮತ್ತೆ ನಾವು ಟ್ರೈನಿಂಗ್ ಆವಾಗ ಆವಾಗ ಅದರ ಬಗ್ಗೆ ತಿಂಗಳಲ್ಲಿ ಒಂದ ಸಾರಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಏನಾಗುತ್ತೆ ಸೇವ್ ಮಾಡ್ಕಬಹುದು ಸೋ ಈ ತರ ಡಿಸಾಸ್ಟರ್ ಈಗ ಭೂಕಂಪ ಆಗುತ್ತಿಲ್ಲ ಕೊಲ್ಯಾಪ್ಸ್ ಆಗಿರುತ್ತೆ ಭೂಕಂಪ ಆಗ್ತಾ ಇರುತ್ತೆ ಆವಾಗ ಏನು ಮಾಡಬೇಕು ಅಂದ್ರೆ ನಮ್ಮಲ್ಲೇ ಇರತಕ್ಕಂತ ಬ್ಯಾಗ್ ಗಳು ಇರುತ್ತೆ ಸ್ಟೂಡೆಂಟ್ ಗಳ ಹತ್ರ ಬ್ಯಾಗ್ ಇರುತ್ತೆ ಸೋ ಆ ಬ್ಯಾಗ್ ಅನ್ನು ತಲೆ ಮೇಲೆ ಇಟ್ಕೋಬೇಕು ತಲೆಗೆ ತಾಗಿಸ್ತರೆ ಸ್ವಲ್ಪ ಮೇಲೆ ಇರಬೇಕು ಏನಕ್ಕೆ ಅಂದ್ರೆ ಯಾವುದೇ ಹಜಾರ್ಡ್ ಮೆಟೀರಿಯಲ್ ಆಗಲಿ ಯಾವುದೇ ಒಂದು ಕತ್ರ ಇರತಕ್ಕಂತದ್ದು ಮೇಲ್ಗಡೆ ಸ್ಲ್ಯಾಬ್ ಆಗಲಿ ಏನೇ ಆಗಲಿ ಕಟ್ಟಿಗೆ ಆಯ್ತು ಏನಾಯ್ತು ನಿಮ್ಮ ತಲೆ ಮೇಲೆ ಬೀಳುತ್ತೆ ಅಂದ್ರೆ ಸೊ ಯಾವ ನಿಮಗೆ ಗೊತ್ತಿರಬಹುದಲ್ಲ ಸೊ ಯಾವ್ದು ಹೊತ್ತು ಸ್ಪೀಡ್ ಆಗಿ ಬರುತ್ತೆ ಅದನ್ನ ತಡೆದು ಮತ್ತೆ ನಿಲ್ಸಿ ಅದಾದ್ಮೇಲೆ ಮೂವ್ ಆದ್ರೆ ಏನಾಗುತ್ತೆ ಅದರ ರಭಸ ಏನಾಗುತ್ತೆ ಸ್ಪೀಡು ಕಂಟ್ರೋಲ್ ಆಗುತ್ತೆ ಸೊ ಹಾಗಾಗಿ ತಲೆಯನ್ನ ಸೇವ್ ಮಾಡ್ಕೊಳ್ಳೋದು ಏನಕ್ಕೆ ಮುಖ್ಯ ಹೇಳಿ ಕೈ ಕಾಲು ಕಟ್ಟಾದ್ರೆ ಜೋಡಿಸ್ಬಿಟ್ಟು ಮತ್ತೆ ಸರಿ ಮಾಡ್ತಾರೆ ಡಾಕ್ಟರ್ ತಾನೆ ತಲೆನೇ ಹೊಡೆದವ್ರು ಸರಿ ಮಾಡೋಕ್ಕಾಗುತ್ತಾ ತಲೆ ಹೋದ್ರೆ ಹೋಯ್ತು ತಾನೆ ಸೊ ಹಾಗಾಗಿ ಪೊಲೀಸರು ಕೂಡ ಹೇಳ್ತಾರೆ ಹೆಲ್ಮೆಟ್ ಹಾಕೊಂಡು ಗಾಡಿ ಹೊಡೀರಿ ಅಂತ ಸೊ ಹಾಗಾಗಿ ನಾವು ನಮ್ಮ ಏನಿದೆ ಹೆಡ್ ಅನ್ನ ಸೇವ್ ಮಾಡ್ಕೊಂಡು ನಮ್ಮ ಬಾಡಿ ಪೊಸಿಷನ್ನ ಆದಷ್ಟು ಚಿಕ್ಕದಾಗಿ ಮಾಡ್ಬೇಕು ಈಗ ನಾನು ಫಾರ್ ಎಕ್ಸಾಂಪಲ್ ಈಗ ಟಾರ್ಗೆಟ್ ಆಗಿ ನಾನು ಹೈಟ್ ಆಗಿ ನಿಂತಿದ್ದೀನಿ ನನಗೆ ಅಲ್ಲಿಂದ ಯಾರಿಗಾರು ಹೋಗಿ ಕಲ್ಲಿಸ್ಕೊಂಡು ಒನ್ ಬೈ ಒನ್ ಲೈನ್ ಅಲ್ಲಿ ಗೋಡೆಗಳನ್ನ ಅನುಸರಿಸ್ಕೊಂಡು ಈ ತರ ಹೋಗ್ತಾ ಇರಬೇಕು ತಲೆಗೆ ತಾಗಿಸ್ಕೊಳ್ದೇನೆ ಮೇಲೆ ಇಟ್ಕೋಬೇಕು ಯಾವುದೇ ವಸ್ತು ಬಿದ್ರು ಬ್ಯಾಗಿಗೆ ತಡೆಬಿಟ್ಟು ತದನಂತರ ಇಟ್ಕೊಂಡು ಸ್ವಲ್ಪ ಇಟ್ಬಿಡ್ಬೋದು ಈ ತರ ತಮ್ಮ ಪೊಸಿಷನ್ ತಗೊಂಡು ನಿಧಾನವಾಗಿ ಹೊರಗೆ ಹೋಗುವಂತ ಕೆಲಸ ಮಾಡಬೇಕು ಇಲ್ಲ ಫಾರ್ ಎಕ್ಸಾಂಪಲ್ ಕೊಲೆಪ್ಸೆ ಆಗ್ತದೆ ಅಂದ್ರೆ ಅಲ್ಲಿ ಬಚ್ಚಿಟ್ಕೊಳ್ಳಿಕ್ಕೆ ನೀವು ರೂಮ್ ಒಳಗಡೆ ಇದ್ದೀರಾ ಅಲ್ಲೇ ಕೂತ್ರೆ ಸೊ ಪಿಲ್ಲರ್ ಅಲ್ಲಿ ಬೀಮ್ಗಳು ಎಲ್ಲಿ ಬರುತ್ತೆ ಸೊ ಅವು ಒಂದ್ ಸ್ವಲ್ಪ ಹಾರ್ಡ್ ಆಗಿರುತ್ತೆ ಮಜಬೂತ್ ಆಗಿರುತ್ತೆ ಸೊ ಅದ್ರ ಕೆಳಗಡೆ ಒಂದ್ ಕೈಯಲ್ಲಿ ಡೆಸ್ಕ್ ಇಟ್ಕೊಂಡು ಮತ್ತೊಂದ್ ಕೈಯಲ್ಲಿ ಹೆಡ್ ಅನ್ನ ಸೇವ್ ಮಾಡ್ಕೊಂಡು ಆರಾಮಾಗಿ ಕೂತ್ಕೋಬಹುದು ಸೊ ಫಾರ್ ಎಕ್ಸಾಂಪಲ್ ಕೊಲೆಪ್ಸ್ ಆಯ್ತು ಅಂದ್ರೆ ಯಾವುದೇ ಒಂದು ಡಿಸಾಸ್ಟರ್ ಟೀಮ್ ಅಂದ್ರೆ ನಮ್ಮ ಹಂಗೆ ಟೀಮು ಫಸ್ಟ್ ಬಂದ್ಬಿಟ್ಟು ಈ ತರ ಸಿ ಡಿ ಮತ್ತೆ ಎಲ್ಲಿ ನಾಲ್ಕು ಗೋಡೆಗಳು ಕೂಡಿರ್ತವೆ ಗೋಡೆ ಕೋಣೆ ಇರುತ್ತೆ ಸೊ ಅಲ್ಲಿ ರೆಸ್ಕ್ಯೂ ಮಾಡ್ಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ವೈಟ್ ಪ್ಲೇಸ್ ಉಂಟಾಗುತ್ತೆ ಸೊ ಬಿಲ್ಡಿಂಗ್ ಕೊಲೆಪ್ಸ್ ಆದಾಗ ಅದು ಗೊತ್ತಾಗುತ್ತೆ ಇದು ನಮ್ಮ ಸಿ ಎಸ್ ಈಗ ಎರಡು ಅವರ್ ಅಲ್ಲಿ ಹೇಳಿ ಅಂದ್ರೆ ಆಗಲ್ಲ ಸೊ ಹಾಗಾಗಿ ಇದೆಲ್ಲ ಡಿಸಾಸ್ಟರ್ ಒಳಗಡೆ ಬರುತ್ತೆ ಇವೆಲ್ಲ ಸೇವ್ ಆಗ್ಲಿಕ್ಕೆ ಒಂದು ಫೇಸ್ ಸೊ ಏನ್ ವೈಟ್ ಪ್ಲೇಸ್ ಇರುತ್ತೆ ಸೊ ಅಲ್ಲಿ ನೀವು ಬಚ್ಚಿಟ್ಕೊಳ್ಳುವಂತ ಕೆಲಸ ಮಾಡಬಹುದು ಅದೇ ತರ ಹೊರಗಡೆ ಓಪನ್ ಫೀಲ್ಡ್ ಅಲ್ಲಿ ಇರ್ತೀರಾ ಇವಾಗೆಲ್ಲ ಸ್ಟಾರ್ಟ್ ಆಗಿದೆ ನಿಮಗೆ ಗೊತ್ತಿರಬಹುದು ಹುಡುಗು ಸಿಡ್ಲಿಂದ ಬತ್ಕೊಂಡು ಮತ್ತೆ ಟೆಲಿಫೋನ್ ಏನಿರುತ್ತೆ ಅದನ್ನ ಯೂಸ್ ಮಾಡಬಾರ್ದು ಆ ಸಂದರ್ಭದಲ್ಲಿ ಟೆಲಿಫೋನ್ ಅನ್ನು ಯೂಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು ನಲ್ಲಿಯಲ್ಲಿ ಏನಕ್ಕೆ ಯೂಸ್ ಮಾಡಬಾರ್ದು ಮೇಲ್ಗಡೆ ನೀವು ಸಿಂಟೆಕ್ಸ್ ಹಾಕಿರ್ತೀರಾ ಸೊ ಅಲ್ಲಿಂದ ಹೇಗೆ ಅದು ಇದಾಗುತ್ತೆ ಗೊತ್ತಾ ಸಿಡಿಲು ಪ್ರಕ್ರಿಯೆ ಗೊತ್ತಿದ್ಯಾ ನಿಮ್ಗೆಲ್ಲ ಗೊತ್ತಿರ್ಬೇಕು ಅನ್ಸುತ್ತೆ ಸೊ ಓಜೋನ್ ಪದರವನ್ನು ಹೊಡ್ಕೊಂಡು ಒಳಗಡೆ ಬರುವಾಗ ಅದು ಕರ್ಕಶವಾಗಿ ಶಬ್ದ ಬರುತ್ತೆ ಸೊ ಅವೆರಡು ಶಬ್ದ ಈ ತರ ನೋಡಿ ಕಿವಿಗಳನ್ನ ಮುಚ್ಕೊಂಡು ಬೆಳ್ಳಲ್ಲೇ ಕಣ್ಣನ್ನು ಕೂಡ ಮುಚ್ಕೊಂಡು ತಲೆ ಕೆಳಗೆ ಹಾಕೊಂಡು ಆರಾಮಾಗಿ ಕೂತ್ಕೋಬೇಕು ಎಲ್ಲಿ ಓಪನ್ ಫೀಲ್ಡ್ ಇದ್ರೆ ಎಲ್ಲಿ ತಗ್ಗಾಗಿರ್ತಕ್ಕಂಥ ಪ್ಲೇಸ್ ಇರುತ್ತೆ ಆ ಓಪನ್ ಇರೋದ್ರಲ್ಲೇ ಸ್ವಲ್ಪ ತಗ್ಗಿರತಕ್ಕಂಥ ಜಾಗದಲ್ಲಿ ಹೋಗಿ ಕೂತ್ಕೋಬೇಕು ಈ ತರ ಕೂತ್ಕೊಂಡಿದೆ ಆದ್ರೆ ಯಾವುದೇ ಕಾರಣಕ್ಕೂ ಸಿಡಿಲು ಬಡಿಯಲ್ಲ ಈ ದೊಡ್ಡ ದೊಡ್ಡ ಸಿಟಿಗಳಲ್ಲೆಲ್ಲ ಏನ್ ಮಾಡ್ತಾರೆ ಬಡಕ ಅಂತ ಅಳವಡಿಸಿರ್ತಾರೆ ಸೊ ಅದು ಅಲ್ಲಿ ಮ್ಯಾಗ್ನೆಟ್ ಮಾಡಿ ನೀವು ಆಲ್ಮೋಸ್ಟ್ ಕೇಳಿರ್ಬೋದು ಯಾವುದೇ ಗುಡುಗು ಸಿಡಿಲು ಬಡಿದ್ರು ಹಳ್ಳಿಲೇ ಅತಿ ಹೆಚ್ಚಾಗುತ್ತೆ ಹೊಲದಲ್ಲಿ ಹಳ್ಳಿಲೇ ಹೆಚ್ಚಾಗೋದು ಸಿಟಿಲಿ ಏನಕ್ಕಾಗಲ್ಲ ಅಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಸಿಟಿಗಳಲ್ಲೆಲ್ಲ ಮಿಂಚು ಅಳವಡಿಕೆ ಅಂತೇಳಿ ಅಳವಡಿಸಿರ್ತಾರೆ ಸೊ ಅದು ಯಾವುದೇ ಕಾರಣಕ್ಕೂ ಸಿಡಿಲು ಬಡಿದ್ರು ಅಲ್ಲಿರ್ತಾರೆ ಸೊ ಅದು ಸೈಂಟಿಫಿಕ್ ಆಗಿ ಬಟ್ ಅದು ಏನಂತಾರೆ ಅದಕ್ಕೆ ಅಭ್ಯಾಸವಾಗಿ ಬಂದಿದೆ ಅನ್ಸುತ್ತೆ ಸೊ ಅದು ಅದೇ ತರ ಇದನ್ನು ಸೇಮ್ ನಾವು ಹೊರಗಡೆ ಹೋಗ್ದೇನೆ ಇಲ್ಲಿ ಹೊರಗಡೆ ಇದ್ದು ಈ ತರ ಮಾಡಿ ಫೋಲ್ಡ್ ಆಗ್ತಾ ಹೋಗ್ಬೋದು ಇದು ಈಸಿ ಮೇಲೆ ಇದಾಗಿಲ್ಲ ಅಂದ್ರೆ ಇನ್ನೊಂದು ಕ್ರೋಲಿಂಗ್ ಮಾಡ್ಕೊಳ್ತಾ ನಮ್ಮ ಆರ್ಮಿ ಅವರೆಲ್ಲ ಹೋಗ್ತಾರಲ್ಲ ಸೊ ಆ ತರ ಕ್ರೋಲಿಂಗ್ ಮಾಡ್ಕೊಂಡು ಹೋಗ್ಬೋದು ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಹೊಗೆ ಇದ್ರೆ ಏನಾಗುತ್ತೆ ಒಂದೂವರೆ ಅಡಿ ಮೇಲ್ಗಡೆನೆ ಇರುತ್ತೆ ಯಾವಾಗ ನೀವು ಆರಾಮಾಗಿ ಆಕ್ಸಿಜನ್ ಅನ್ನ ತಗೊಳ್ತಾ ಹೊರಗಡೆ ಗೊತ್ತಿದೆ ತಾನೆ ಇದರಲ್ಲಿ ಎ ಬಿ ಸಿ ಅಂತ ಬರ್ದಿರ್ತಾರೆ ಏನಂತ ಗೊತ್ತಾ ಅದು ಅದ್ರ ಬಗ್ಗೆ ಮೊದಲು ತಿಳ್ಕೊಂಡಿರ್ಬೇಕು ಎ ಅಂದ್ರೆ ಯಾವ ವಸ್ತು ಸುಟ್ಟು ಬೂದಿ ಆಗುತ್ತೋ ಸೊ ಆ ಹೊತ್ತು ಆ ಬೆಂಕಿ ಏನಾದ್ರು ಬಿದ್ರೆ ಅದನ್ನ ನಂದಿಸ್ಲಿಕ್ಕೆ ಸೊ ಬಿ ಅಂತ ಏನಿರುತ್ತೆ ಅದರಲ್ಲಿ ಆಯಿಲ್ ಐಟಮ್ಗಳು ಏನಿರುತ್ತೆ ಸೊ ಅದನ್ನ ನಂದಿಸ್ಲಿಕ್ಕೆ ಸಿ ಅಂತ ಏನಿರುತ್ತೆ ಅದರಲ್ಲಿ ಪೆಟ್ರೋಲಿಯಂ ವಸ್ತುಗಳು ಏನ್ ಬರುತ್ತೆ ಸೊ ಅದನ್ನ ನಂದಿಸ್ಲಿಕ್ಕೆ ಇರುತ್ತೆ ಸೊ ಇದನ್ನ ಉಪಯೋಗಿಸ್ಕೊಂಡು ಇದನ್ನ ಮೂರು ಮೆಥಡ್ ಅಲ್ಲಿ ನಾವು ಇದನ್ನ ಉಪಯೋಗಿಸ್ಬೇಕು ಒಂದ್ಸರಿ ಉಪಯೋಗಿಸಿದ್ರೆ 40 ಸೆಕೆಂಡ್ ಒಳಗಡೆ ಅದು ಖತಮ್ ಮಾಡಾಕುತ್ತೆ ಸೊ ರೀಸೆಂಟ್ ಆಗಿ ಪುತ್ತೂರು ಐಬಿಲಿ ಬೆಂಕಿ ಬಿದ್ದಿತ್ತು ಸೊ ನಮ್ಮವರು ಒಬ್ರು ಆಫೀಸರ್ ಬಂದಿದ್ರು ಅವ್ರ ಜೊತೆಗೆ ನಮ್ಮ ಇಲ್ಲಿದ್ದಾರೆ ಈ ತನ್ವೀರ್ ಅಹಮದ್ ಅಂತ ಇವರು ನಮ್ಮ ರೆಸ್ಕ್ಯೂ ಇವರಲ್ಲಿ ಪ್ರೆಸೆಂಟ್ ಇದ್ರು ನಾವು ಹೊರಗಡೆ ಒಂದು ಮಗು ಗುರುಪುರ ಕೆರೆಯಲ್ಲಿ ತೀರ್ಕೊಂಡಿತ್ತು ಇಬ್ರು ಇದ್ರು ಒಬ್ರು ಡೆಡ್ ಬಾಡಿ ಸಿಕ್ಕಿತ್ತು ಮತ್ತೊಂದು ಸಿಕ್ಕಿಲ್ಲ ನಾವು ಅಲ್ಲಿ ರೆಸ್ಕ್ಯೂ ಆಗಿ ಹೋಗಿದ್ವಿ ಇವ್ರು ಒಬ್ರ ಇಲ್ಲಿ ಐಬಿಲಿದ್ರು ಸೊ ಅಲ್ಲಿ ಬೆಂಕಿ ಬಿದ್ದುಬಿಟ್ಟಿದೆ ಎಲ್ಲಿಗೆ ಕರೆಂಟ್ ಪಾಸ್ ದ ಪಿನ್ ಅಂತ ಪಾಸ್ ಅಂತ ಮೆಥಡ್ ಅಲ್ಲಿ ಇದನ್ನ ತೆಗಿಬೇಕಾಗುತ್ತೆ ಪುಲ್ ದ ಪಿನ್ ಅಂತ ಬರುತ್ತೆ ಅಂದ್ರೆ ಪಿನ್ ಅನ್ನ ತೆಗಿ ಈಗ ಅದನ್ನ ತೆಗೆದ್ರೆ ಮತ್ತೆ ಇನ್ನೊಂದ್ಸರಿ ಯೂಸ್ ಮಾಡ್ಲಿಕ್ಕೆ ಬರಲ್ಲ ಸೊ ಹಾಗಾಗಿ ಪಿನ್ ಅನ್ನ ತೆಗಿಬಾರ್ದು ಈ ಪಿನ್ ಅನ್ನ ತೆಗೆದ್ಬಿಟ್ಟು ಇದೇನ್ ಲಿವರ್ ಇದೆಯಲ್ಲ ಸೊ ಇದನ್ನ ಏಮ್ ಮಾಡಿ ಇಡಬೇಕು ಎಲ್ಲಿದೆ ಎಲ್ಲಿ ಡಿಸಾಸ್ಟರ್ ಎಲ್ಲಿ ಆಗಿದೆ ಕತ್ರ ಏನಿದೆ ಸೊ ಅಲ್ಲಿಗೆ ಇಡಬೇಕು ನಾನು ಬೆಂಕಿಯಲ್ಲಿ ಬಿದ್ದಿದೆ ಅಲ್ಲಿಗೆ ಅದನ್ನ ನೆನ್ಪಿಡ್ಕೋ ಇಟ್ಕೊಂಡು ಇದ್ರ ಸ್ವಿಂಗ್ ಮಾಡ್ಬೇಕು ಅಲ್ಲೇ ಇಟ್ಬಿಟ್ಟು ಉಜ್ಜು ಅಂತ ಕೆಲಸ ಈ ತರ ಮೂಮೆಂಟ್ ಅಲ್ಲಿ ಅದನ್ನ ಮಾಡಿದ್ರೆ ತಕ್ಷಣ ಹಾರೋಗುತ್ತೆ ಸೊ ಅದನ್ನ ಯೂಸ್ ಮಾಡೋದು ಗೊತ್ತಿದೆ ತೆಗೆದ್ಬಿಟ್ಟು ಹಂಗೆ ಆನ್ ಮಾಡ್ಬಿಟ್ರೆ ಹಾರ್ಕೊಂಡು ಹೋಗ್ಬಿಡುತ್ತೆ
ನಾವು ಯಾರನ್ನ ಕೊಲ್ಲಬೇಕು ಮಾಡ್ಲಿಕ್ಕೆ ಬ್ಲಡ್ ಅನ್ನು ನಿಲ್ಲಿಸಲಿಕ್ಕೆ ನಾಲ್ಕು ವಿಧಾನಗಳಿವೆ. ಸೊ ನಾಲ್ಕು ವಿಧಾನಗಳನ್ನು ಅಪ್ಲೈ ಮಾಡ್ಬಿಟ್ಟು ಈಗ ಬ್ಲಡ್ ಅನ್ನು ಹೇಗೆ ನಿಲ್ಲಿಸೋದು ಅನ್ನೋದನ್ನ ಹೇಳ್ಕೊಡ್ತೀವಿ. ಫಸ್ಟ್ ಆಫ್ ಆಲ್ ಆಗಿ ಬ್ಲಡ್ ಅನ್ನು ಕಂಟ್ರೋಲ್ ಮಾಡೋದು ಏನಕ್ಕೆ ಇಂಪಾರ್ಟೆಂಟ್ ಅಂತ ಅಂದ್ರೆ, ಒಬ್ಬ ಆರೋಗ್ಯವಂತ ಮನುಷ್ಯನ ಬಾಡಿಗೆ ಅಡಲ್ಟ್ ಪರ್ಸನ್ ಇರ್ತಾರೆ. ಸೊ ಅವರಿಗೆ ಮನುಷ್ಯನ ಬಾಡಿಯಲ್ಲಿ ನಾಲ್ಕರಿಂದ ಐದು ಲೀಟರ್ ಬ್ಲಡ್ ಇರುತ್ತೆ. ಸೊ ಅದರಲ್ಲಿ ಎರಡು ಲೀಟರ್ಗಿಂತ ಅಬೋವ್ ಲಾಸ್ ಆದರೆ, ಅಂದರೆ ಹೊರಗಡೆ ಹೋದರೆ ಬಾಡಿಯಿಂದ ಹೊರಗಡೆ ಮಾಡೋದು ಹೇಗೆ ಅಂತ ಕಳಿಸ್ತೇವೆ. ಅದರಲ್ಲಿ ಹಲವು ಗಾಯಗಳು ಹೇಗೆ ನಿಮಗೆ ಗಾಯಗಳು ಸಂಭವಿಸಿರುತ್ತೆ ಆವಾಗ ಆ ಮೆಥಡ್ ಅನ್ನು ಅಪ್ಲೈ ಮಾಡಿ ನೋಡಬೇಕು. ಸಣ್ಣ ಪುಟ್ಟ ಹೊಡೆತ ಬಿದ್ದರೆ ಏನು ಮಾಡಬೇಕು, ಡೈರೆಕ್ಟ್ ಪ್ರೆಸರ್ ಅಂತ ಇದೆಲ್ಲ ಕಾಮನ್ ಆಗಿ ನಿಮಗೆ ಗೊತ್ತಿರುತ್ತೆ. ಈ ಥರ ಒಂದು ಗಾಜ್ ಪೀಸ್ ಅನ್ನು ತಗೊಂಡು ಅದನ್ನು ಇದರದ್ದು ಈ ಥರ ಗಾಜ್ ಪೀಸ್ ಅಂತ ನಾವು ಕರಿತೀವಿ ಮೆಡಿಕಲ್ ರೋಡಲ್ಲಿ, ನೀವು ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಸೊ ಇದನ್ನು ತಗೊಂಡು ಡೈರೆಕ್ಟ್ ಪ್ರೆಸರ್, ಈ ಥರ ಎಲ್ಲಿ ಗಾಯ ಆಗಿರುತ್ತೆ ಇಲ್ಲಿ ಕೈ ಹೊಡ್ತಾ ಇದ್ರೆ ಈ ಥರ ಇಟ್ಬಿಟ್ಟು ಬಟ್ಟೆ ಕಟ್ಟೋದು, ಅಂದರೆ ಸಣ್ಣ ಪುಟ್ಟ ತರಕಾರಿ ಹೆಚ್ಚುವಾಗ ಇಲ್ಲ ಎಲ್ಲ ಹೊಲದಲ್ಲಿ ಕೆಲಸ ಮಾಡುವಾಗ ಸ್ವಲ್ಪ ಸ್ಕಿನ್ನು ಡ್ಯಾಮೇಜ್ ಆಗಿರುತ್ತೆ, ಸೊ ಬ್ಲೀಡ್ ಬರ್ತಾ ಇರುತ್ತೆ. ಸೊ ಅದನ್ನು ನಿಲ್ಲಿಸ್ಲಿಕ್ಕೆ ಅಂತ ಹೇಳ್ಕೊಳ್ಳಿ. ಅದೇ ಥರ ದೊಡ್ಡ ಹೊಡೆತ ಬಿದ್ದರೂ ನೀವು ಬ್ಲಡ್ಡಲ್ಲಿ ಇದರ ಬಟ್ಟೆಲ್ಲಿ ಏನಿದ್ರೆ ಓಕೆ, ಇದರ ಮಿಸಿ ಕರ್ಚಿಪ್ಪು ಟವಲ್ಲು ಏನೋ ಸಿಗುತ್ತೆ, ಅದರಲ್ಲಿ ಮಣ್ಣಿನ ಕಣಗಳು ಧೂಳು ಕಣಗಳು ಇವೆಲ್ಲ ಬಿಟ್ಟು ಲುಂಗಿ ಪಂಜೆ ಏನೇ ಸಿಗುತ್ತೆ, ಸೊ ವೇಲಾಯಿತು ಅದರಲ್ಲಿ ಹರಿದ್ಬಿಟ್ಟು ಕಟ್ಟುವಂತ ಕೆಲಸ ಮಾಡಬೇಕು. ಇದು ಪ್ರಥಮ ವಿಧಾನ. ಸೊ ಇದರಲ್ಲಿ ಇದ್ರ ಕಟ್ಟಿದ ನಂತರ ಬ್ಲಡ್ಡು ನಿಂತಿಲ್ಲ ಏನು, ಬ್ಲಡ್ಡನ್ನು ಏನು ಮಾಡೋದು, ಆಟೋ ಇಡೀ ತಮ್ಮ ದೇಹಕ್ಕೆ ಬ್ಲಡ್ಡನ್ನು ಸರ್ಪ್ರೈಸ್ ಮಾಡುತ್ತೆ ತಾನೆ, ಬ್ರೈನಿಗೆ ಹೋಗ್ಬಿಟ್ಟು ಬ್ರೈನಿಂದ ಸರ್ಪ್ರೈಸ್ ಆಗ್ತಾ ಹೋಗುತ್ತೆ, ಎಲ್ಲ ಕಡೆ ಸಪ್ಲೈ ಆಗ್ತಾ ಹೋಗುತ್ತೆ. ಸೇಮ್ ಅದೇ ಥರ ಅದಕ್ಕೆ ಏನು ಮಾಡಬೇಕು ಅಂದರೆ ಮೇಲೆ ಎತ್ತುವಂಥ ಕೆಲಸ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲು ಮೇಲ್ಗಡೆ ಒಂದು ಸಿಂಟೆಕ್ಸ್ ಇದೆ ಅಂತ ಇಟ್ಕೊಳ್ಳಿ, ಪ್ರೆಸರ್ ಪಾಯಿಂಟ್ ಅಂತಿದೆ, ಅಂದರೆ ಮೇನ್ ರಕ್ತನಾಡಿಗಳು ಎಲ್ಲ ದೇಹ ಭಾಗದ ಎಲ್ಲ ಕಡೆ ಹೋಗ್ತಾ ಇರುತ್ತೆ. ಸೊ ಕೈಯಲ್ಲಾದರೆ ಇಲ್ಲಿ ಬ್ರಾಕೆಲ್ ಪಲ್ಸ್ ಹತ್ರ ಒಂದು ಬರುತ್ತೆ, ಸೊ ಅಲ್ಲಿ ಹಿಡಿದು ಹಬ್ಬತ್ತು ಹಿಡಿದು ನೋಡು, ಅಂದರೆ ಮೇನ್ ಪೈಪ್ ನೀವು ಪೈಪಲ್ಲಿ ನೀವು ಹಿಡಿದು ಪ್ರಯತ್ನ ಪಡಲಿಕ್ಕೆ ನೋಡಬೇಕು. ಇದು ಮೂರನೇ ವಿಧಾನ. ಸೊ ಇದರಲ್ಲೂ ನಿಂತಿಲ್ಲ ಅಂದರೆ ಭಾಳ ದೊಡ್ಡದಾಗಿ ಏಟು ಬಿದ್ದಿದೆ, ಕೈಯೇ ಕಟ್ಟಾಗಿ ಹೋಗಿದೆ ಅಂದರೆ, ಸೊ ಇದನ್ನ ಡಾಕ್ಟರ್ಗಳು ಮಾಡಬೇಡಿ. ಇದ್ರ ಬಗ್ಗೆ ಮಾಹಿತಿ ಇದ್ರೆ ಮಾತ್ರ ಮಾಡಬೇಕು, ಇಲ್ಲಾಂದ್ರೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದನ್ನ ನಾವು ಟೂರಿಕೆಟ್ ಅಂತ ಕರಿತೇವೆ. ಕಾಣಿಸಿದೆಯಾ ಎಲ್ರಿಗೂ, ಪೆನ್ ಆಯ್ತು ಇಲ್ಲ ಕಡ್ಡಿ ಈ ತರ ಒಂದು ದಾರವನ್ನ ತಗೋಬೇಕು, ತಗೊಂಡು ಏಟು ನಮ್ಮ ಕೈಗೆ ಏನಾದ್ರೂ ಇಲ್ಲಿ ಬಿದ್ದಿತ್ತು ಅಂದ್ರೆ ಒಂದು ಅರ್ಧ ಅಡಿ ಇಲ್ಲ ಒಂದು ಮುಕ್ಕಾಲಡಿ ಮೇಲ್ಭಾಗದಲ್ಲಿ ಹಗ್ಗದಿಂದ ಕಟ್ಟಬೇಕು. ಕಟ್ಟುವಾಗ ಏನು ಮಾಡಬೇಕು ಅಂದ್ರೆ ನೆನ್ಪಿಟ್ಕೋಬೇಕು, ಒಂದು ಗಂಟನ್ನು ಹಾಕಿದ ನಂತರ ಅದ್ರ ಮೇಲ್ಗಡೆ ಪೆನ್ ಇಟ್ಟು ಅದ್ರ ಮೇಲೆ ಮತ್ತೊಂದು ಗಂಟನ್ನು ಹಾಕ್ಬೇಕು, ಆ ಪೆನ್ನಿಗೆ ಹಾಕ್ಬಿಟ್ಟು ಅದನ್ನ ವಾಲ್ ಕ್ಲಾಕ್ ತರ ತಿರುಗಿಸ್ತಾ ಹೋಗ್ಬೇಕು, ಆಂಟಿ ವಾಲ್ ಕ್ಲಾಕ್ ತರ ತಿರುಗಿಸ್ತಾ ಹೋಗ್ಬಿಟ್ಟು ಮತ್ತೆ ಆಮೇಲೆ ಆಂಟಿ ವಾಲ್ ಕ್ಲಾಕ್ ತರ ಲೂಸ್ ಮಾಡಬೇಕು. ಅದು ಡಾಕ್ಟರ್ ಕಟ್ಬಡಿ ಅನ್ನೋದು ಏನಕ್ಕೆ ಅಂದ್ರೆ ಇದ್ರ ಬಗ್ಗೆ ಮಾಹಿತಿ ಇರಬೇಕು. ಏನಕ್ಕೆ ಆ ಥರ ಮಾಡಬೇಕು ಅಂದ್ರೆ, ನಾನು ಮೊದಲೇ ಹೇಳಿದಾಗೆ ದೇಹದ ಯಾವುದೇ ಯಾವ ಭಾಗಕ್ಕೆ ಬ್ಲಡ್ ಹೋಗಲ್ವೋ ಆ ಭಾಗ ಏನಾಗ್ತಾ ಬರುತ್ತೆ, ಅಲ್ಲಿ ಆ ಭಾಗದಲ್ಲಿ ಇರ್ತಕ್ಕಂಥ ಜೀವಕಣಗಳು ಏನಾಗ್ತಾ ಬರ್ತವೆ, ಡ್ಯಾಮೇಜ್ ಆಗ್ತಾವ ಅಂದ್ರೆ ಜೀವಂತವಾಗಿರುತ್ತೆ. ಅರ್ಥ ಆಯ್ತಾ? ಈ ತರ ಮಾಡ್ತೇವೆ. ಇದನ್ನೆಲ್ಲ ಮಾಡೋದಿಂತ ಮುಂಚೆ ನಾವು ಆಂಬುಲೆನ್ಸ್ಗೆ ಕಾಲ್ ಮಾಡಿಬಿಟ್ಟು ಇನ್ಫಾರ್ಮೇಶನ್ ಮಾಡ್ಕೊಂಡು ನಾವು ಪ್ರಥಮ ಚಿಕಿತ್ಸೆ ಕೊಡ್ಲಿಕ್ಕೆ ಹೋಗ್ಬೇಕು. ಆಂಬುಲೆನ್ಸ್ ಕಾಲ್ಸ್ ಏನು ಗೊತ್ತಿದೆಯಾ ಎಲ್ರಿಗೂ, ಏನು ಅನುಭವಗಳು ಆಗಿದೆ. ಈಗ ಲೇಟೆಸ್ಟ್ ಆಗಿ ನ್ಯೂಸ್ ಎಲ್ಲೂ ಬಂದಿದೆ, ಒಬ್ಬ ಡಾಕ್ಟರ್ ಏನಾಗಿದ್ರು ಅಂದ್ರೆ ಅವ್ರದೊಂದು ಕಾಲು ಈ ತರ ಏಟ್ ಬಿದ್ರೆ ಈ ತರ ಪಟ್ಟಿಯ ಕಟ್ಬಿಟ್ಟು ನಾವು ನಿಲ್ಸ್ಬೋದು. ಅದೇ ತರ ಹೆಡ್ಡಿಗೆ ಏನಾರು ಹಿಂಗೆ ಅದನ್ನ ಸ್ಟೇಬಲ್ ಮಾಡೋದು, ಅಲ್ಲೂ ಬ್ಲೀಡಿಂಗ್ ಹೋಗ್ತಾ ಇದ್ರೆ ಅಲ್ಲೂ ನಾನು ಮೊದಲೇ ಹೇಳ್ದಂಗೆ 2 ಲೀಟರ್ಗಿಂತ ಹೆಚ್ಚು ಹೋದ್ರೂ ಅಲ್ಲೂ ಡೆತ್ ಆಗೋಗುತ್ತೆ ತಾನೆ. ಸೊ ಅದನ್ನ ಸೇವ್ ಮಾಡ್ಲಿಕ್ಕೆ ತಲೆಗೆ ಏಟ್ ಬಿದ್ರೆ ಅದನ್ನ ಹೇಗೆ ಪ್ರಥಮ ಚಿಕಿತ್ಸೆ ಕೊಡೋದು ಅಂತೇಳಿ, ಎಲ್ಲಿ ತಲೆಗೆ ಏಟ್ ಬಿತ್ತು ಅಂದ್ರೆ ಅಲ್ಲಿ ಕೂದಲುಗಳು ಇರುತ್ತೆ, ಸೊ ಅದನ್ನ ಒಂದು ಕತ್ತರಿ ತಗೊಂಡು ಕಟ್ ಮಾಡಬೇಕಾಗುತ್ತೆ ಗಾಯದ ಅಕ್ಕಪಕ್ಕ ಇರೋದು. ಏನಕ್ಕೆ ಅಂದ್ರೆ ಕೂದಲುಗಳನ್ನೆಲ್ಲ ಸೇರಿಸ್ಬಿಟ್ಟು ನಾವು ಕಟ್ಟಿದ್ರೆ ಏನಾಗುತ್ತೆ, ಬೆಣ್ಣೆ ಬಿಟ್ಟೋದ್ರಿಂದ ಅದರಿಂದ ಅಲರ್ಜಿನೂ ಆಗುತ್ತೆ ಮತ್ತೆ ಅವರಿಗೆ ಇನ್ನೊಂದು ದೊಡ್ಡದಾಗಿ ಹಿಂಸೆ ಆಗುತ್ತೆ. ಸೊ ಅದನ್ನ ಕೂದಲನ್ನ ಕಟ್ಬಿಟ್ಟು ಈ ತರ ಮೊದಲೇ ಹೇಳಿದಾಗೆ ಶುದ್ಧವಾಗಿರ್ತಕ್ಕಂಥ ಬಟ್ಟೆನ ಅಪ್ಲೈ ಮಾಡಿ, ಈ ತರ ಬೆಂಡೇಜ್ ಬಟ್ಟೆ ನಿಮಗೆ ಸಿಗದೆ ಹೋದ್ರೆ ಪಂಜೆ ಇಲ್ಲ ಟವಲ್ ಅನ್ನು ಹಾಕೊಂಡು ಎರಡು ಈ ತರ ಮಡಿಕೊಂಡಂಥದ್ದು ಎರಡು ಆಗ್ಬೇಕು, ಎರಡು ಅಂತ ಕಂಡು ಕ್ಲೀನಾಗಿ ಕಟ್ತಾ ಹೋಗ್ಬೋದು. ಇದು ನಿಮ್ಮಲ್ಲಿ ಟೈಮ್ ಇದ್ದಾಗ ಎಲ್ಲಿ ಎಮರ್ಜೆನ್ಸಿ ಇರಲ್ಲ, ನಾನ್ ಎಮರ್ಜೆನ್ಸಿ ಆಗ್ಬೋದು, ಬಹಳ ಜೋರಾಗಿ ಬ್ಲಡ್ ಹೋಗ್ತದೆ ನಿಲ್ಸ್ಬೇಕು ಅಂದ್ರೆ ಒಂದು ಟ್ರೈಯಂಗಲ್ ಬೆಂಡೇಜ್ ಅಂತ ಬರುತ್ತೆ ತ್ರಿಕೋನ ಆಕಾರದಲ್ಲಿ, ಹೇಗೆ ಮಾಡ್ಕೊಂಡು ಒಂದು ಟವಲ್ ಆಯ್ತು ಕಚ್ಚಿಪ್ ಆಯ್ತು ಏನಾಯ್ತು, ಯಾರು ಸ್ಟೂಡೆಂಟ್ ಇದ್ ಬನ್ನಿ, ಹುಡುಗರೆಲ್ಲ ಹಿಂದೆ ಕೂತಿದೆ. ಈ ತರ ನೋಡಿ ಕಟ್ಕೊಂಡು ಈ ತರ ಆರಾಮಾಗಿ ವಿತಿನ್ ಸೆಕೆಂಡ್ ಅಲ್ಲಿ ಕಟ್ಬಿಟ್ಟು ಮುಗಿಸ್ಬೋದು. ಸೊ ಹೆಡ್ ಆಗಿರೋದ್ರಿಂದ ನಾನು ಮೊದಲೇ ಹೇಳ್ದಂಗೆ ಟೂನಿಕೆಟ್ ಅದನ್ನೆಲ್ಲ ಮಾಡ್ಲಿಕ್ಕೆ, ತಲೆಗೆ ಎಪ್ಪಿತ್ತು ಅಂದ್ರೆ ಟೂನಿಕೆಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಾನು ಮೊದಲೇ ನಾಲ್ಕು ವಿಧಾನ ಅದು ಕಟ್ಟಿದ್ರೆ ಏನಾಗುತ್ತೆ, ಖತಮ್ ಆಗೋಗ್ತಾರೆ ಉಸಿರಾಡೋಕ್ಕಾಗಲಿ. ಸೊ ಹಾಗಾಗಿ ಈ ತರ ಮಾಡ್ಬಿಟ್ಟು ಜನ ನಿಲ್ಸುವಂತ ಕೆಲಸ ಮಾಡ್ಬೋದು. ಸೇಮ್ ಅದೇ ತರ ಐಬೋಲ್ ಇಂಜುರಿ ಆಗಿದೆ, ಕಣ್ಣು ಗುಡ್ಡೆ ಏನಾದ್ರು ಹೊರಗಡೆ ಬಂದಿರುತ್ತೆ, ಕೈಗೆ ಕಟ್ಟಿಗೆ ಏನೋ ತಾಯ್ತು, ನಿಮಗೆ ಗೊತ್ತಾಗುತ್ತೆ ಹೇಗೆ ಸ್ಟೇಬಲ್ ಆಗುತ್ತೆ ಅಂತ. ಸೊ ಈಗ ವಯನಾಡಲ್ಲಿ ಹೋದಾಗ ಮತ್ತೆ ಬಾಲಾಸೂರಲ್ಲಿ ಟ್ರೈನ್ ಇನ್ಸಿಡೆಂಟ್ ಆದಾಗ ಇವೆಲ್ಲ ಕಾರಣ ಒಂದು ಪೇಪರ್ ಕಪ್ಪು ಇಲ್ಲ, ಈ ಕಡೆ ಎಲ್ಲ ತೆಂಗಿನ ಚಿಪ್ಪು ಅತಿ ಹೆಚ್ಚಾಗಿ ಸಿಗುತ್ತಲ್ವ. ಸೊ ಅದಿದ್ರೆ ಸಾಕು, ಅದನ್ನು ಉಪಯೋಗಿಸ್ಕೊಂಡು ಯಾರಿರುತ್ತೋ ಆ ಕಣ್ಣಿನ ಮೇಲ್ಗಡೆ ಒಂದು ಬಟ್ಟೆನ ಇಟ್ಬಿಟ್ಟು ಆ ಕಣ್ಣಿನ ಮೂಮೆಂಟ್ ಅನ್ನ ಮೊದಲು ನಿಲ್ಲಿಸ್ಬೇಕು. ಮತ್ತೆ ಅದಾದ ನಂತರ ಈ ಗ್ಲಾಸ್ ಏನಿರುತ್ತೆ, ಗ್ಲಾಸ್ ಒಳಗಡೆ ಬಟ್ಟೆನ ನೀರಲ್ಲಿ ನೆನೆಸ್ಬಿಟ್ಟು ಹಿಂಡಿ ಅದರೊಳಗಡೆ ಅಪ್ಲೈ ಮಾಡ್ಕೊಂಡು ಇಟ್ಕೋಬೇಕು.
ಏನಕ್ಕೆ ಅಂತಂದ್ರೆ ಕಣ್ಣಿನ ಈಗ ಶುದ್ಧವಾಗಿರ್ತಕ್ಕಂತ ಕಣ್ಣನ್ನ ಏನಕ್ಕೆ ಮುಚ್ಚಿದ್ದೀನಿ ಏನಾದ್ರೂ ಗೊತ್ತಾಯ್ತಾ? ಅದ್ರ ಮೇಲ್ಗಡೆ ಏನಕ್ಕೆ ಬೆಂಡೇಜ್ ಆಗ್ತಿರೋದು? ಈಗ ನೋಡಿ, ನಮ್ಮ ಕೈಯಲ್ಲಿ ಒಂದ್ ಕೈಯಲ್ಲಿ ಮೈಕ್ ಇದೆ, ಒಂದ್ ಕೈಯಲ್ಲಿ ಮೇಕಂತ ಕಣ್ಣು ಎಷ್ಟು ಮೂವ್ಮೆಂಟ್ ಮಾಡುತ್ತೋ ಈಗ ಏಟ್ ಬಿದ್ದಿರ್ತಕ್ಕಂಥ ಕಣ್ಣಿಗೆ ಅಷ್ಟೇ ತೊಂದರೆ ಆಗುತ್ತೆ, ಅದು ರಿಮೂವ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಆ ನರಗಳು ಮತ್ತೆ ಬ್ಲೀಡಿಂಗ್ ಹೆಚ್ಚಾಗೋದು, ಮತ್ತೆ ಅದನ್ನ ಹಿಂಸೆ ಕೊಡ್ತಕ್ಕಂಥದ್ದು ಇನ್ನು ಹೆಚ್ಚಾಗುತ್ತೆ ವಿಕ್ಟಿಮ್ಗೆ. ಸೇಮ್ ಅದಕ್ಕಾಗಿ ಏನ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಇನ್ನೊಂದ್ ಸ್ವಲ್ಪ ಆರಾಮಾಗುತ್ತೆ. ಸೊ ಆ ಕಾರಣದಿಂದ ಈ ಕಣ್ಣಿನ ಮೂವ್ಮೆಂಟ್ ಅನ್ನ ಮೊದಲು ನಿಲ್ಸುವಂತ ಕೆಲಸ ಮಾಡಬೇಕು. ನಿಲ್ಸ್ಬಿಟ್ಟು ಅದಾದ್ಮೇಲೆ ಅದೇನು ಕೆಳಗಡೆ ಅಲ್ಗಾಡ್ತಿರುತ್ತೆ, ಸೊ ಅದನ್ನ ಕೈಯಲ್ಲಿ ಮುಟ್ಟಿದ್ರೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಇರುತ್ತೆ, ದ್ರವ ರೂಪದಲ್ಲಿ ಇರುತ್ತೆ. ಸೊ ಹಾಗಾಗಿ ಅದನ್ನ ಅಪ್ಲೈ ಮಾಡಿದೆ, ಅದ್ರ ಮೇಲ್ಗಡೆ ಈಗ ಸರ್ ಅಪ್ಲೈ ಮಾಡಿ ಅದು ನಾವು ಹಾಗೆ ಗಂಟೆ ಚಿಪ್ ಇಲ್ಲ ಈ ತರ ಪೇಪರ್ ಕಪ್ಪನ್ನ ಹಾಕಿ ಕಟ್ಟಿದಾದ್ರೆ ಗಾಳಿ ಆಡದೇನೆ ಏನಾಗುತ್ತೆ, ಒಣಗೋಗ್ಬಿಡುತ್ತಲ್ವಾ? ಸೊ ಹೇಗೆ ತರಕಾರಿಗಳು ತಾಜಾ ಆಗಿರ್ಲಿ ಅಂತೇಳಿ ನೀರು ಚಿಪ್ಸ್ತಿರ್ತಾರೆ, ಗೋಣಿ ಚೀಲನೆಲ್ಲ ಹಾಸ್ಬಿಟ್ಟು ಅದ್ರ ಮೇಲೆ ನೀರು ಹಾಕ್ತಾರಲ್ವಾ, ಆ ತರ ಬಟ್ಟೆನ ನೆನೆಸ್ಬಿಟ್ಟು ಹಿಂಡಿ ಒಳಗಡೆ ಅಪ್ಲೈ ಮಾಡಿಟ್ರೆ ಏನಾಗುತ್ತೆ, ಅದು ಫ್ರಿಜ್ ತರ ಕೆಲಸ ಮಾಡುತ್ತೆ. ಆ ತರ ಮಾಡ್ಬಿಟ್ಟು ಅಪ್ಲೈ ಮಾಡಿ ಕಟ್ಟಬೇಕು. ನಾನು ಮೊದಲೇ ಹೇಳಿದಾಗೆ ನಾವು ಪ್ರಥಮ ಚಿಕಿತ್ಸೆ ಕೊಡೋದು, ಡಾಕ್ಟರ್ ಅಲ್ಲ. ಸೊ ಆ ವ್ಯಕ್ತಿಯ ಏನು ಘಟನೆ ಘಟಿಸಿರುತ್ತೆ, ಸೊ ಅದನ್ನ ತಟಸ್ಥ ಸ್ಥಿತಿಯಲ್ಲಿಟ್ಟು ಆಂಬುಲೆನ್ಸ್ ಗೆ ಸಿಫ್ಟ್ ಮಾಡ್ಬಿಟ್ಟು ಕಳಿಸುವಂತ ಕೆಲಸ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ಈ ಕಣ್ಣಿಗೆ ಏಟ್ ಬಿದ್ದಿದೆ, ಅವ್ರು ಆಕ್ಷನ್ ಮಾಡ್ತಿದ್ದಾನೆ, ಆ ಈ ಕಣ್ಣಿನ ಮೂವ್ಮೆಂಟು ಮಾಡ್ತಿದ್ದಾನೆ ಅಂದ್ರೆ ಏನಾಗುತ್ತೆ, ಏಟ್ ಬಿದ್ದಾಗ ಸ್ವಲ್ಪ ತೊಂದರೆ ಆಗ್ಬೋದು. ಸೊ ಯಾವುದೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿಂತ ಮುಂಚೆ ಏನಾಗುತ್ತೆ, ಅದು ಉಲ್ಬಣಗೊಂಡು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ, ಅದರಿಂದ ಕಣ್ಣು ಹೋಗುವಂತ ಚಾನ್ಸ್ ಇರುತ್ತೆ. ಸೊ ಈ ತರ ಮಾಡ್ಕೊಂಡು ತಗೊಂಡೋಗಿದೆ ಆದ್ರೆ ಅವ್ರು ಡಾಕ್ಟರ್ ಸ್ಟೇಬಲ್ ಮಾಡ್ಬೋದು. ಇನ್ಫೆಕ್ಟ್ ಆಗಿದೆಯೋ, ಒಳಗಡೆ ಚುಚ್ಚಿದೆ, ಸೊ ಆ ವಸ್ತುವಿನ ಗಾತ್ರದ್ದು ಒಂದು ರಿಂಗ್ ಅನ್ನ ಮಾಡ್ಕೋಬೇಕು, ಬಟ್ಟೆಯಲ್ಲಿ ರಿಂಗ್ ಅನ್ನ ಮಾಡ್ಕೊಂಡು ಅದ್ರ ಮೇಲ್ಗಡೆ ಅಪ್ಲೈ ಮಾಡ್ಬೇಕು. ಏನಕ್ಕೆ ಅಂದ್ರೆ ಅದೇನು ರಾಡ್ ತಾಗಿರುತ್ತೆ, ಸೊ ಅದು ಸ್ಟೇಬಲ್ ಆಗಿ ನಿಂತ್ಕೊಳ್ಳಿ ಅಂತ. ಅದು ಎಷ್ಟು ಮೂವ್ಮೆಂಟ್ ಮಾಡುತ್ತೋ ಅಷ್ಟು ಬ್ಲೀಡಿಂಗು ಹೋಗ್ತಾ ಇರುತ್ತಲ್ವ, ಸೊ ಅದನ್ನ ಸ್ಟೇಬಲ್ ಆಗಿ ಇಡ್ಲಿಕ್ಕೆ ಆ ತರ ರಿಂಗ್ ಅನ್ನ ಮಾಡ್ಬಿಟ್ಟು ಅಪ್ಲೈ ಮಾಡ್ಬೇಕು. ಅದೇನಾರು ಅಕಸ್ಮಾತ್ ಈ ಕಡೆಯಿಂದನು ಒಂದು ಡ್ಯೂರೆಟ್ ಅನ್ನ ಅಪ್ಲೈ ಮಾಡ್ಬಿಟ್ಟು ಮತ್ತೆ ಅದ್ರ ಮೇಲ್ಗಡೆ ಬಟ್ಟೆಯನ್ನ ಗಾಸ್ ಪೀಸ್ ಅನ್ನ ಇಟ್ಬಿಟ್ಟು ಟೈಟ್ ಆಗಿ ಕಟ್ಟುವಂತ ಕೆಲಸ ಮಾಡ್ಬೇಕು. ಕಟ್ಟುವಾಗ ಏನ್ ಮಾಡ್ಬೇಕು ಅಂದ್ರೆ ಒಂದು ರೌಂಡ್ ಹೊಡೆದ ನಂತರ ಉಲ್ಟಾ ಕಟ್ತಾ ಹೋಗ್ಬೇಕು. ಅದ್ರ ಪೋಲೆ ಅದೇನಿರುತ್ತೆ ರಾಡು ಅದನ್ನ ಸುತ್ಕೊಂಡು ಇನ್ನೊಂದ್ಸರಿ ಹೋಗಿ ಅಂದ್ರೆ ಸ್ಟೇಬಲ್ ಆಗಿ ನಿಂತ್ಕೊಳ್ಳಿ ಅಂತ. ಸೊ ಟೈಮ್ ಇಲ್ಲ, ಹಾಗಾಗಿ ಬೇಗ ಬೇಗ ಹೇಳ್ತಾ ಇದ್ದೀನಿ. ಸ್ಪೀಡ್ ಅಲ್ಲಿ ಎತ್ಕೊಂಡು ಎದ್ದು ಬಿಡ್ಬಿಟ್ಟೆ. ಇನ್ಫೆಕ್ಟ್ ಆಬ್ಜೆಕ್ಟ್ ಒಳಗಡೆ ತಾಕ್ತು ಅಂದ್ರೆ ಈ ತರ ಮಾಡ್ಬಿಟ್ಟು ಸ್ಟೇಬಲ್ ಮಾಡ್ಬೋದು. ಕೈ ಕಾಲಿಗೆ ಎಲ್ಲಿ ಏಟ್ ಬಿದ್ರು ಈ ತರ ಮಾಡ್ಬಿಟ್ಟು ನಿಲ್ಸ್ಬೋದು. ಸೊ ಇದನ್ನೆಲ್ಲ ಮಾಡೋಗಿಂತ ಮುಂದೆ ಕೆಳಗಿಳಿಸ್ತಾರೆ. ಅದು ನಿಜವಾಗ ಅವ್ರಿಗೆ ಏಟ್ ಬಿದ್ರೆ ಆಗಿರ್ತಾನೆ ಅವನು. ಇದು ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ, ಓಕೆ. ಇದು ನಿಮಗೆ ಸಿಗದೆ ಹೋದ್ರೆ ಏನ್ ಮಾಡ್ಬೇಕು ಅಂದ್ರೆ ಬಂಬು ಬಿದಿರು ಬರುತ್ತಲ್ಲ ಅದು, ಇಲ್ಲ ಪ್ಲೇವಿಡ್ ಆಯ್ತು, ಇಲ್ಲ ನೋಡಿ ಈಗ ನಿಮ್ಮಲ್ಲಿ ಇದೆ ಬುಕ್ಸ್, ಈ ತರ ಬುಕ್ಸ್ ಇಲ್ಲ ಪ್ಲೇವಿಡ್, ಅದ್ರ ಮೇಲ್ಗಡೆ ರಟ್ ಆಗುತ್ತೆ. ಸೊ ಅದನ್ನ ಉಪಯೋಗಿಸ್ಕೊಂಡು ಸ್ಪ್ರಿಂಟ್ ಕೆಲಸ ಮಾಡುತ್ತೆ. ಇವ್ರಿಗೆ ಈಗ ಎಲ್ಬೋ ಸ್ಕ್ರಾಚ್ ಆಗಿದೆ, ಸೊ ಎಲ್ಬೋ ಸ್ಕ್ರಾಚ್ ಆಗಿದೆ ಈ ತರ ಮಾಡ್ಬಿಟ್ಟು ಇವನ್ನ ಅಪ್ಲೈ ಮಾಡ್ಬೇಕು. ಸೊ ಇದು ನಿಮ್ಗೆ ಸಿಗದೆ ಹೋದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಈ ತರ ಸ್ಟೇಬಲ್ ಮಾಡ್ಬಿಟ್ಟು ಆರಾಮಾಗಿ ಕಟ್ಬೋದು. ಏನಕ್ಕೆ ಇದು ಕಟ್ಟಿ ಅವರಿಗೆ ಪ್ರಥಮ ಚಿಕಿತ್ಸೆ ಇದರಿಂದ ಹೇಗಾಗುತ್ತೆ ಅಂತ ನೀವು ಕೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು PUC ಪೈಪ್ ಅನ್ನೇ ತಗೊಳ್ಳಿ, ಸ್ವಲ್ಪ ಸ್ಕ್ರಾಚ್ ಆಗಿರುತ್ತೆ. ಆ ಪೈಪ್ ತಗೊಂಡು ನೀವು ಅಲಗಾಡಿಸ್ತಾ ಹೋಗಿ, ಅದನ್ನ ಮೂವ್ಮೆಂಟ್ ಮಾಡ್ತಾ ಹೋಗ್ರಿ. ಪೈಪ್ ಅನ್ನ ಸ್ವಲ್ಪ ಸ್ಕ್ರಾಚ್ ಆಗಿದೆ, ಒಡೆದೋಗಿದೆ. ಸೊ ಅದನ್ನ ಮೂವ್ಮೆಂಟ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಆ ಸ್ಕ್ರಾಚ್ ಆಗಿರೋದು ಉಲ್ಬಣೆ ಬೀಳ್ತಾ ಹೋಗಲ್ಲ, ಮುಂದಾಗ್ತಾ ಹೋಗಲ್ಲ, ಡೆವಲಪ್ ಆಗ್ತಾ ಹೋಗುತ್ತೆ. ಸೇಮ್ ಅದೇ ತರ ಬೋನ್ ಏನೋ ಸೀಳ್ ಇರುತ್ತೆ ಅಂತ ತಿಳ್ಕೊಳ್ಳಿ, ಇಲ್ಲ ಕಟ್ಟಾಗಿದೆ ಸ್ವಲ್ಪ. ಸೊ ಕೈಗೆ ಏಟ್ ಬಿದ್ದ ಮೇಲೆ ಏನ್ ಮಾಡ್ತಾರೆ, ಅವರು ಮೂವ್ಮೆಂಟ್ ಮಾಡ್ತಾ ಇರ್ತಾರೆ, ಅದನ್ನ ಹೇಗೆ ಹಿಡ್ಕೊಳ್ತಾರ, ನೋವಾಗ್ತಿರುತ್ತೆ, ಅಲುಗಾಡಿಸ್ತಿರ್ತಾರೆ. ಸೊ ಅದನ್ನ ಎಷ್ಟು ಮೂವ್ಮೆಂಟ್ ಮಾಡ್ತಾರೋ ಅಷ್ಟು ಓಪನ್ ಆಗ್ತಾ ಹೋಗುತ್ತೆ, ಅದು ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಏಟ್ ಬಿದ್ದಾಗ ಅದು ಚಿಕ್ಕ ಪ್ರಮಾಣದಲ್ಲಿ ಇರ್ಬೋದು, ತದನಂತರ ಅದು ದೊಡ್ಡದಾಗ್ತಾ ಹೋಗುತ್ತೆ. ಸೊ ಅದನ್ನ ಸ್ಟೇಬಲ್ ಮಾಡ್ಲಿಕ್ಕೆ ಈ ತರ ಪ್ರಥಮ ಚಿಕಿತ್ಸೆಯನ್ನು ಕೊಟ್ಬಿಟ್ಟು ಈ ತರ ಸ್ಟೇಬಲ್ ಮಾಡ್ಬೇಕು. ನೀವು ಡಾಕ್ಟರ್ಗಳ ಹತ್ರ ಹೋದ್ರು ಬೆಂಡೇಜ್ ಹಾಕ್ಬಿಟ್ಟು ಇದೇ ತರ ಕಟ್ಟಿ ಬಿಡ್ತಾರಲ್ವ, ಬೆಂಡೇಜ್ ಹಾಕಿ ಹಾಗೆ ಬಿಡ್ಬೋದು ಅವರು. ಕಾಲಿಗೆ ಏಟ್ ಬಿದ್ದಿದೆ, ಬೆಂಡೇಜ್ ಹಾಕ್ಬಿಟ್ಟು ನಡ್ಕೊಂಡು ಹೋಗಪ್ಪ ಅಂತ ಹೇಳಿದ್ರೆ ಆಗುತ್ತಾ? ಅದು ಕೂಡಲ್ಲ ತಾನೇ. ಸೊ ಹಾಗಾಗಿ ಇದನ್ನ ಈ ತರ ಮಾಡ್ಬಿಟ್ಟು ಸ್ಟೇಬಲ್ ಮಾಡಿದ್ರೆ ಮೂವ್ಮೆಂಟ್ ಮಾಡದ್ರೆ ಇದ್ರೆ ಏನಾಗುತ್ತೆ, ಅದು ಎಲ್ಲಿ ಏಟ್ ಬಿದ್ದಿದೆ ಅಲ್ಲಿಗೆ ಇರುತ್ತೆ, ಆದ್ಮೇಲೆ ಚಿಕಿತ್ಸೆ ಕೊಡೋದು. ಅದೇ ತರ ಮಾಂಸಖಂಡಗಳಿಗೆ ಹೊಡೆದ್ಬಿದ್ರೆ ಐಸ್ ಮೆಥಡ್ ಅಲ್ಲಿ ಅದು ಎಲ್ಲಿ ಏಟ್ ಬಿದ್ದಿರುತ್ತೆ ಅದ್ರ ಮೇಲ್ಗಡೆ ಇಡುವಂತ ಕೆಲಸನ ಮಾಡಬೇಕು. ನೋಡಿ ಈ ತರ ಮಾಡ್ಬಿಟ್ಟು ಸ್ಟೇಬಲ್ ಮಾಡ್ಬಿಟ್ಟು ಕಳಿಸ್ಬೋದು. ಕಾಲಿಗೆ ಏಟ್ ಬಿದ್ರು ಅದೇ ತರ ಮಾಡ್ಬೋದು, ಸೊಂಟಕ್ಕೆ ಏಟ್ ಬಿದ್ರು ಇದೇ ತರ ಸ್ಪ್ರಿಂಟ್ಗಳು ಸ್ಟ್ರಾಂಗ್ ಉದ್ದವಾಗಿರೋದು ಬೇಕಾಗುತ್ತೆ. ಸೊ ಅದನ್ನು ಉಪಯೋಗಿಸ್ಕೊಂಡು ಹತ್ರ ಪೊಲೀಸ್ ಹತ್ರ ನಮ್ಮ ಹತ್ರ ಸಿಗುತ್ತೆ. ಇದು ನಾಲ್ಕು ಜನ ಎದ್ ಬನ್ನಿ ಬೇಗ, ನಾವು ಸ್ಟ್ರೆಚರ್ ಅನ್ನ ಮಾಡ್ಬೋದು. ಅದ್ ಹೇಗ್ ಮಾಡೋದು ಅಂತ ನೆಕ್ಸ್ಟ್ ಹೇಳ್ತೀವಿ. ಈ ತರ ಮಾಡ್ಬಿಟ್ಟು ಲಿಫ್ಟಿಂಗ್ ಅಂಡ್ ಮೂವಿಂಗ್ ಮಾಡೋದು ಅಂತ ನಾವು ಕರಿತೀವಿ. ನೋಡಿ ಇವ್ರು ಎತ್ಕೊಂಡು ಈಗ ಹೋಗ್ತಾ ಇದಾರೆ, ನಿಲ್ಸಿ ಕೆಳಗಿಳಿಸಿ. ಇವ್ರ ಪೊಸಿಷನ್ ಏನಾಗಿತ್ತು ಅಂದ್ರೆ ಯಾವ ಏನಕ್ಕಾಗಿ ಎಡವಟ್ಟಾಗುತ್ತೆ, ಲಿಫ್ಟಿಂಗ್ ಅಂಡ್ ಮೂವಿಂಗ್ ಅಂದ್ರೆ ಏನು, ನೀವೇನು ಎತ್ಕೊಂಡು ಹೋಗೋದು, ಇವ್ರೇನ್ ತೋರಿಸ್ತಾರೆ ಅಂತ ಹೇಳ್ಬೋದು. ಸೊ ನಾವು ಇವ್ರು ನಾಲ್ಕು ಜನ ಏನಕ್ಕೆ ಬಂದಿದ್ರು ಅಂದ್ರೆ ಅಲ್ಲಿ ಮಲಗಿರೋರು ಪೇಷಂಟ್ ತಾನೇ, ಅವ್ರನ್ನ ಕಾಪಾಡಕ್ಕೆ ರಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದಲ್ವಾ. ಸೊ ರಕ್ಷಣೆ ಮಾಡ್ಲಿಕ್ಕೆ ಬಂದವ್ರೆ ಮತ್ತೆ ನಾವು ನಮ್ಮನ್ನ ಕಾಪಾಡ್ಲಿಕ್ಕೆ ಇನ್ನೊಬ್ರು ಬರಬಾರ್ದು ಅಲ್ವಾ. ಸೊ ಆ ತರ ಆಗೋಗ್ತಿತ್ತು. ಅವ್ರು ಏನ್ ಹೇಗೆ ಎತ್ಕೊಂಡಿದ್ರು ಅಂದ್ರೆ ನಾಲ್ಕು ಜನ ಮುಖ ಒಳಗಡೆನೆ ಆಗಿತ್ತು. ಸೊ ನಾನು ಉಲ್ಟಾ ಹೋಗ್ತಿದ್ದೀನಿ ಅಂದ್ರೆ ಹಿಂದ್ಗಡೆ ಏನಿದೆ ಅಂತ ನನಗೆ ಗೊತ್ತಾಗ್ತದಾ?
ಇಲ್ಲ ತಾನೆ ಕಲ್ಲು ತಾಯ್ತು ಇಲ್ಲ ಹೊಳೆ ಇದೆ ಯಾವುದೋ ಮೆಟ್ಟಲಲ್ಲಿ ಜಾರ ಹೋಗ್ಬಿಡ್ತೀನಿ ನಾನು ಬಿಳ್ತೀನಿ ಅವರು ಬಿಳಿಸ್ತಾರೆ ಎಲ್ಲರೂ ಬಿಳ್ತಾರೆ ಅಲ್ವಾ ಸೋ ಅದಕ್ಕೆ ಎತ್ತಲಿಕ್ಕೆ ಒಂದು ಮೆಥಡ್ ಇದೆ ಆ ಮೆಥಡ್ ಪ್ರಕಾರ ಎತ್ತಿ ತೋರಿಸ್ತಾರೆ ನೋಡಿ ನೋಡಿ ಈ ತರ ಫೇಸ್ ಇರಬೇಕು ನನ್ನ ಅವರು ಈ ತರ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಎಲ್ಲರಿಗೂ ಕಾಣ್ತಿದೆ ನೆಲ ಕಾಣುತ್ತೆ ತಾನೆ ರೋಡ್ ಕಾಣುತ್ತೆ ಆರಾಮಾಗಿ 1 2 3 ಅಪ್ 1 2 3 ಅಪ್ ಅಂತ ಒಂದೇ ಸಾರಿ ಎತ್ತಕೋಬೇಕು ಆರಾಮಾಗಿ ಇಲ್ಲಾಂದ್ರೆ ಕೆಳಗೆ ಬೀಳ್ತಾರೆ ಈ ತರ ಮೂವ್ ಆಗ್ತಾ ಹೋಗಬಹುದು ಆಮೇಲೆ ಈ ಬ್ಯಾಕ್ ಅಲ್ಲಿ ಏನಿದಾರಲ್ಲ ಸೋ ಅವರು ವಿಕ್ಟಿಮ್ ಚಲನವಲ್ಲೇ ನೋಡ್ತಿದ್ದಾರೆ ಅವರ ಮುಖ ಅವರಿಗೆ ಕಾಣ್ತಿದೆ ತಾನೆ ಹಿಂದಿರೋರಿಗೆ ಅವರು ಏನಾದ್ರೂ ಹೇಳ್ತಾ ಇದ್ರೆ ಮಾತಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಅವರ ಮುಖದ ಲಕ್ಷಣಗಳನ್ನ ನೋಡ್ಬಿಟ್ಟು ಏನಾಗಿದೆ ಅಂತ ಹೇಳಿ ತಿಳ್ಕೋಬಹುದು ಈ ತರ ಮಾಡ್ಬಿಟ್ಟು ಆರಾಮಾಗಿ ಇಟ್ಬಿಟ್ಟು ಎತ್ತುವಂತ ಕೆಲಸನ ಮಾಡಬೇಕು ಫೇಸ್ ಎಲ್ಲ ಒಂದೇ ಸೈಡ್ ಇರಬೇಕು ಅವಾಗ ಆರಾಮಾಗಿ ಈಜಿಯಾಗಿ ನಾವು ಅವರನ್ನ ರಕ್ಷಣೆ ಮಾಡಬಹುದು ಇಲ್ಲ ಅಂದ್ರೆ ನಾವು ರಕ್ಷಣೆ ಮಾಡ್ಕೊಂಡು ಭಕ್ಷಕರಾಗೋಗ್ತೀವಿ ಸೋ ಇದು ಸ್ಟ್ರಕ್ಚರ್ ಅಂತ ಕರೀತೀವಿ ಸೋ ಇದು ನಿಮಗೆ ಸಿಗದೆ ಹೋದ್ರೆ ಅದನ್ನ ಹೇಗೆ ಮಾಡೋದು ಒಂದು ಸೆಕೆಂಡ್ ಒಂದು ನಿಮಿಷದಲ್ಲೇ ಇಲ್ಲೇ ನಿಮ್ಮಲ್ಲೇ ಇರತಕ್ಕಂತ ವಸ್ತುನ ಉಪಯೋಗಿಸ್ಕೊಂಡು ಆರಾಮಾಗಿ ಮಾಡಬಹುದು ಅದು ಹೇಗೆ ಅಂತ ಹೇಳಿ ಮಾಡಿ ತೋರಿಸ್ತೇನೆ ಎರಡು ಗೂಟಗಳು ಇಲ್ಲ ಎರಡು ಕಂಬಗಳು ಏನೇ ಸಿಕ್ಕಿದ್ರು ಸಾಕು ಕಟ್ಟಿಗೆ ಸಿಕ್ಕಿದ್ರೆ ಸಾಕು ಎರಡು ಕಟ್ಟಿಗೆ ಇಲ್ಲ ರಾಡು ಎರಡು ಕಟ್ಟಿಗೆ ಇಲ್ಲ ರಾಡನ್ನ ತಗೊಂಡು ಈ ತರ ಕಂಬಳಿ ಇಲ್ಲ ಬೆರ್ಶಿಟ್ಟು ಸ್ಯಾರಿ ವೇಲು ಇಲ್ಲ ಹುಡುಗರು ಡ್ರೆಸ್ ಏನಿದೆ ಶರ್ಟು ಶರ್ಟ್ ಇದ್ರು ಸಾಕು ಅದನ್ನ ಬಿಚ್ಚಿಬಿಟ್ಟು ಮಾಡ್ಬೋದು ಈ ತರ ಕಂಬಲನ್ನ ತಗೊಂಡು ಎರಡು ಮಡಿಕೆ ಮಾಡೋದು ಇದನ್ನ ಅಷ್ಟೇ ಮತ್ತಿನ್ನೇನಿಲ್ಲ ಸಿಂಪಲ್ ಆಗಿ ಎರಡು ಮಡಿಕೆ ಮಾಡೋದು ಕರೆದು ಜಲ್ದಿ ಕರೆದು ಈ ತರ ಮಧ್ಯಭಾಗದಲ್ಲಿ ಹಾಕೊಂಡು ಸಮಾನಾಂತರವಾಗಿ ಅದನ್ನ ಹಂಚಬೇಕು ಮೊದಲು ನಿಮಗೆ ಯಾವ ಗಾತ್ರದಲ್ಲಿ ಸ್ಟ್ರಕ್ಚರ್ ಬೇಕಾಗುತ್ತೆ ಯಾವ ಗಾತ್ರದಲ್ಲಿ ಬೇಕೋ ಅಷ್ಟಕ್ಕೆ ಇಟ್ಬಿಟ್ಟು ಅಪ್ಲೈ ಮಾಡಿ ಕೆಳಗಡೆ ಭಾಗ ಅದರ ಮೇಲ್ಗಡೆ ಹಾಕಿದ್ರೆ ಮುಗ್ದೋಗಿ ಯಾರು ಬನ್ನಿ ಒಬ್ರು ಬೀಳ್ತೀರಿ ಎಲ್ಲ ತೋರಿಸ್ಬೇಕಲ್ವಾ ಮಧ್ಯಾಹ್ನ ಪೋಲನ್ನ ಅಪ್ಲೈ ಮಾಡಬಹುದು ಇದೇ ತರ ಕೋಲನ್ನ ಅಪ್ಲೈ ಮಾಡ್ಬಿಟ್ಟು ಎರಡು ಶರ್ಟ್ ಅನ್ನ ರಿಮೂವ್ ಮಾಡ್ಬಿಟ್ಟು ಹಾಕ್ಬೋದು ಇಲ್ಲಾಂದ್ರೆ ವೇಲ್ಗಳಿದ್ರೆ ವೇಲ್ಗಳಿಂದ ಹೇಗೆ ಮಾಡೋದಂತ ನೆಕ್ಸ್ಟ್ ತೋರಿಸ್ತೇನೆ ನೋಡಿ ಈ ತರ ಮುಂದ್ ಬಾ ಇನ್ನು ಬಾ ಈ ಕಡೆ ತೋರ್ಸ್ಲಿಕ್ಕಾಗ ಆಗ ನಿತ್ಕೊಂಡಿದ್ದಾರೆ ಮುಖ ಆ ಕಡೆ ಇರ್ಬೇಕಾಗತ್ತೆ ನೋಡಿ ಈ ತರ ಎತ್ಕೊಂಡು ಮಂಗಳೂರವರೆಗೂ ಹೋಗ್ಬೋದು ವೆನ್ಲಾಕ್ವರೆಗೂ ಆಯ್ತಾ ಎತ್ಕೊಂಡು ಹೋಗ್ಬೋದು ಕೇಳಿ ಅವ್ರನ್ನ ಕಂಫರ್ಟಬಲ್ ಆಗಿದ್ದಿರ್ತಾರೆ ಆರಾಮಾಗಿ ಕೆಳಗಡೆ ಬೀಳಲ್ಲ ಆರಾಮಾಗಿ ಎತ್ಕೊಂಡು ಹೋಗ್ಬೋದು ವೇಲ್ಗಳನ್ನ ಗಂಟಾಕ್ಬಿಟ್ಟು ಈ ತರ ನೋಡ್ರಿ ಒಂದು ಕ್ಲೋ ಇಚ್ಚನ್ನ ಹಾಕೋದು ಈಗ ಎಮ್ಮೆಗಳನ್ನೆಲ್ಲ ಕಟ್ತಾರಲ್ವಾ ದನ ಎಮ್ಮೆಗಳನ್ನ ಆ ತರ ಒಂದು ಕ್ಲೋ ಇಚ್ಚ ಹಾಕಿ ಅದಾದ್ಮೇಲೆ ಏನಿರಲ್ಲ ಅದನ್ನ ಟ್ವಿಸ್ಟ್ ಮಾಡ್ತಾ ಟ್ವಿಸ್ಟ್ ಮಾಡ್ತಾ ಬಿಡ್ತಾ ಹೋದ್ರೆ ಆಯ್ತು ಸಿಂಪಲ್ ಆಗಿ ತಿರುಗಿಸೋದು ಹಾಕೋದು ಅಷ್ಟೇ ಡೆಮೋ ಮಾಡ್ಲಿಕ್ಕಾಗಿ ಚಿಕ್ಕದಿದಾಗ ಎಷ್ಟು ಲಂಬ ಉದ್ದ ಇರುತ್ತೋ ಸೊ ಅಷ್ಟು ಲಾಭ ಕಂಫರ್ಟಬಲ್ ಆಗಿರುತ್ತೆ ನೋಡಿ ಈ ತರ ಆರಾಮಾಗಿ ಸ್ಟ್ರೆಚರ್ ಆಗುತ್ತೆ ಸೇಮ್ ಅದೇ ತರ ವೇಲ್ಗಳನ್ನ ಕಟ್ಬಿಟ್ಟು ಮಾಡ್ಬೋದು ಬನ್ನಿ ಎತ್ತೇ ಬಿಡಲ್ಲ ಬಾ ಬಡಿಯ ಬಲ ಮಲ್ಕೋ ಬೀಳ್ಸಲ್ಲ ನೀನು ಮಲ್ಕೋ ಆರಾಮಾಗಿ ನೋಡಿ ಈ ತರ ಮಾಡ್ಬಿಟ್ಟು ಆರಾಮಾಗಿ ಎತ್ಕೊಂಡವ್ರನ್ನ ಹೋಗ್ಬೋದು ಇದೇ ತರ ಹಲವಾರು ಇವೆ ಬಟ್ ಈಗ ಸಮಯ ಇಲ್ಲ ಸೊ ಎಲ್ಲಿ ಬೈ ಸ್ಟ್ಯಾಂಡ್ ಆಗಿ ನಿತ್ಕೊಂಡು ಅವರನ್ನ ಎತ್ಕ ಬರ್ಲಿಕ್ಕೆ ಆಗಲ್ಲ ಅನ್ನ ಇದನ್ನ ಮಾಡ್ತೇವೆ ಎಲ್ಲಿ ನಾನು ಸ್ಟ್ಯಾಂಡ್ ಆಗಿ ನಿತ್ಕೊಂಡು ಹೋಗಿ ಬೈ ಸ್ಟ್ಯಾಂಡ್ ನಿತ್ಕೊಂಡು ಆರಾಮಾಗಿ ನಿತ್ಕೊಂಡು ಎತ್ಕೊಂಡು ಎತ್ಕ ಬರ್ಲಿಕ್ಕೆ ಆಗಲ್ಲ ಬಹಳ ಚಿಕ್ಕದಾಗಿರುತ್ತೆ ಇಲ್ಲ ಕೊಲ್ಯಾಪ್ಸ್ ಆಗಿ ಬಿದ್ದೋಗಿರುತ್ತೆ ಸ್ವಲ್ಪದಾಗಿ ಕಿರಿದಾಗ ಜಾಗ ಇರುತ್ತೆ ಸೊ ಇನ್ನೂ ಬೀಳ್ಬೋದು ಅಲ್ಲಿ ಅಲ್ಲಿಂದ ಸಡನ್ ಆಗಿ ಅವ್ರನ್ನ ಎತ್ಕೊಂಡು ಬರಬೇಕು ಸೊ ಇಲ್ಲಿ ನಾವು ಇದಕ್ಕೆ ಶರ್ಟ್ ಡ್ರ್ಯಾಗ್ ಅಂತ ಕರಿತೇವೆ ಶರ್ಟ್ ಡ್ರ್ಯಾಗ್ ಮಾಡ್ಬಿಟ್ಟು ಈ ತರ ವಿಕ್ಟಿಮ್ ಮಲಗಿದ್ರೆ ಸೊ ಅವ್ರನ್ನ ಕ್ಷಣ ಮಾತ್ರದಲ್ಲಿ ಅಲ್ಲಿಂದ ಹೊರಗಡೆ ರಿಮೂವ್ ಮಾಡ್ಬೋದು ಬಟನ್ ಅನ್ನ ತೆಗೆದುಬಿಟ್ಟು ಈ ಶೋಲ್ಡರ್ ಹತ್ರ ಏನು ಬಟ್ಟೆ ಇದೆ ಅದನ್ನ ಕ್ಲೋಸ್ ಮಾಡ್ಬಿಟ್ಟು ಹಿಡ್ಕೋಬೇಕು ಹಿಡ್ಕೊಂಡು ಅದಾದ್ಮೇಲೆ ತಮ್ಮ ಎರಡು ಕೈಗಳ ಮೇಲೆ ಇವೆರಡು ಕೈ ಏನಿದೆ ಎಲ್ಬೋ ಎಲ್ಲಿ ಇರುತ್ತೆ ಸೊ ಅದ್ರ ಮೇಲೆ ಕುದಿಯ ಪೂರ್ತಿ ಬರಬೇಕು ಏನಕ್ಕೆ ಅಂದ್ರೆ ಏನು ನಮ್ಮ ಫೈನಲ್ ಕಾಲಮ್ ಏನು ನರ ಇದೆ ಅಲ್ವಾ ಸೊ ಈ ನರ ಏನಾದ್ರೂ ಕಟ್ಟಾದ್ರೆ ಏನಾಗುತ್ತೆ ನಮ್ಮ ಸಿಸ್ಟಮ್ ಇದರಿಂದನೇ ಸ್ಟಾರ್ಟ್ ಆಗೋದಲ್ವಾ ಇಡೀ ಬಾಡಿಲಿ ಸೊ ಇಲ್ಲಿ ಕಟ್ಟಾದ್ರೆ ಇದರಿಂದ ಕೆಳಗಡೆ ಏನು ಮೂವ್ಮೆಂಟ್ ಆಗಲ್ಲ ಸೊ ನಾವು ಆ ತೊಂದರೆನ ಅವ್ರಿಗೆ ಕೊಡಬಾರ್ದು ಆ ತರ ಅನಾಹುತ ಆಗಬಾರ್ದು ಅನ್ನೋದಕ್ಕಾಗಿ ಸೊ ಹೆಡ್ಡನ್ನ ಏನು ನೆಕ್ ಇದೆ ಅದನ್ನ ಗಾರ್ಡ್ ಮಾಡ್ಕೊಂಡು ಪ್ರೊಟೆಕ್ಟ್ ಮಾಡ್ಕೊಂಡು ಸೊ ಈ ತರ ಆರಾಮಾಗಿ ಸ್ಟೇಬಲ್ ಮಾಡ್ಬಿಟ್ಟು ಅದ್ರ ಮೇಲ್ಗಡೆ ಕೈ ಇಟ್ಕೊಂಡು ಇನ್ನೊಂದು ಕಾಲಲ್ಲಿ ಈ ತರ ಪೊಸಿಷನ್ ಅಲ್ಲಿ ಹಿಂದ್ಗಡೆ ಏನಾದ್ರು ಕಲ್ಲು ಕೆಸರು ಇದ್ರೆ ಅವ್ರು ಎಳ್ಕ ಬರ್ಬೇಕಲ್ವಾ ಸೊ ಅದನ್ನೆಲ್ಲ ಹಜಾರ್ಡ್ ಮೆಟೀರಿಯಲ್ಸ್ ಅನ್ನ ರಿಮೂವ್ ಮಾಡ್ತಾ ಈ ತರ ಆರಾಮಾಗಿ ಎತ್ಕೊಂಡು ಎಳ್ಕೊಳ್ತಾ 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 ಹೋಗಿ ಹೊರಗಡೆ ಬಿಸಾಕ್ಬಿಡ್ಬೋದು
ತಗ ಬಂದ್ಬಿಟ್ಟು ಇಟ್ಬಿಡ್ಬೋದು. ಅರ್ಥ ಆಯ್ತಾ? ಸಾರಿ ಬಿಸಾಕೋದು ಒಂದೇ, ನಾನು ಬಿಸಾಕ್ಬಾರ್ದು ಹೇಳಕ್ಬೋದು. ಹೇಳಕ ಬಂದ್ಬಿಟ್ಟು ಅವರನ್ನ ಸೇವ್ ಮಾಡ್ಬೋದು, ಟ್ಯಾಂಕೆಟ್ ಅನ್ನು ಉಪಯೋಗಿಸ್ಬೋದು, ಬೆಡ್ಶೀಟ್ ಗಿಶೀಟ್ ಏನಾದರೂ ತಗೊಂಡ್ಬಿಟ್ಟು ಕಂಬಳನ್ನ ತಗೊಂಡು ಅದ್ರ ಮೇಲ್ಗಡೆ ಅವ್ರನ್ನ ರಿಕವರಿಪೇಷನ್ ಕರ್ತೀನಿ. ಈ ತರ ಕಂಬಳಿಯನ್ನು ಉಪಯೋಗಿಸ್ಕೊಂಡು ಅವ್ರ ಕಂಬಳಿ ಮೇಲ್ಗಡೆ ಎತ್ಬಿಟ್ಟು ಅವ್ರನ್ನ ಹಾಕ್ಲಿಕ್ಕೆ ಆಗಲ್ಲ. ನಿಮ್ಮ ಹತ್ರ ಒಬ್ಬರೇ ಇರ್ತೀರಾ ಇಲ್ಲ ನೀವು ಒಬ್ಬರೇ ಇರ್ತೀರಾ, ಎತ್ಲಿಕ್ಕೆ ಆಗಲ್ಲ, ಒಬ್ಬರೇ ಹೋಗಿ ನಿಂತ್ಬಿಟ್ಟು ಅಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ. ಸೊ ಈ ತರ ರಿಕವರಿ ಪೊಸಿಷನ್ ಅಂತ ನಾವು ಕರಿತೀವಿ. ನೋಡಿ ಅವ್ರನ್ನ ಯಾವ ತರ ಫೋನ್ ಮಾಡ್ಬಿಟ್ಟು ಕಂಬಳಿ ಮೇಲ್ಗಡೆ ಬರೋ ಹಾಗೆ ಮಾಡ್ತಾರೆ. ನೋಡಿ ಈ ತರ ಹೇಳ್ಕೋಬೇಕು, ಬಾಡಿನ ಈ ತರ ಮೂವ್ ಮಾಡ್ಕೊಂಡು ಹೇಳ್ಕೊಂಡು ಮತ್ತೆ ಬಿಟ್ಟರೆ ಅದ್ರ ಮೇಲ್ಗಡೆ ಬೀಳ್ತಾರೆ. ಚೂಡು ನೋಡಿ, ಎತ್ಬಿಟ್ಟು ಇಳಿಸಿದ್ರ ಇಲ್ಲ ತಾನೆ, ಫೋನ್ ಮಾಡ್ಬಿಟ್ಟು ಬಿಟ್ಟಿದಾಯ್ತು. ಸೊ ಈ ತರ ಮಾಡ್ಬಿಟ್ಟು ಕಾಲ್ ಭಾಗದಲ್ಲಿ ಒಂದು ಗಂಟನ ಹಾಕ್ಬೇಕು, ಕಂಬಳಿಗಾಯ್ತು ಇಲ್ಲ ಬೆರ್ಸ್ಟಿಟ್ಟಿಗಾಯ್ತು. ಏನಕ್ಕೆ ಅಂದ್ರೆ ನೀವು ಎಳಿವಾಗ ಅವ್ರಿಗೆ ಏಟು ಬಿದ್ದಿರುತ್ತೆ, ಫಸ್ಟೇ ಬೆಂಕಿ ಬಿದ್ದಿರುತ್ತೆ. ಸೊ ಕೆಳಗಡೆ ಹೇಳ್ಕೊಳ್ತಾ ಬರುವಾಗ ಸ್ಕಿನ್ ಎಲ್ಲ ಮತ್ತೆ ಡ್ಯಾಮೇಜ್ ಆಗಬಾರ್ದು ಅನ್ನೋ ಕಾರಣದಿಂದ ಈ ತರ ಮಾಡ್ಬಿಟ್ಟು ಮತ್ತೆ ಸೇಮ್ ಪೊಸಿಷನ್ ಅದು ನಮ್ಮ ಕುತ್ತಿಗೆಗೆ ಮಾತ್ರ ಸಪೋರ್ಟ್ ಕೊಡೋದನ್ನ ಮರಿಬಾರ್ದು. ಈ ತರ ಮಾಡ್ಬಿಟ್ಟು ಆರಾಮಾಗಿ ಹೇಳ್ಕೊಂಡು ನಿಂತ್ಕೊಳ್ಳೋಕೆ ಸ್ಟ್ಯಾಂಡ್ ಇದ್ರೆ ಹಿಂಗೆ ಎತ್ಕೋಬಹುದು, ಕೆಳಗಡೆ ಆದ್ರೆ ಕೆಳಗಡೆನೂ ಹೇಳ್ಕೊಂಡು ಹೋಗ್ಬೋದು. ಅರ್ಥ ಆಯ್ತಾ? ಈ ತರ ಕೈಯನ್ನ ಮೊದಲು ಲಾಕ್ ಮಾಡ್ಕೋಬೇಕು. ಇಲ್ಲಿ ಮೇಲೆ ಕೆಳಗೆ ಎಲ್ಲಾದ್ರೂ ಹಿಡ್ಕೊಂಡ್ರೆ ಏನಾಗುತ್ತೆ ನೋಡಿ, ಅವರು ಹಿಡ್ಕೊಂಡಿದಾರೆ ತಪ್ಸ್ಕೊತಾರೆ ಹೇಳ್ಕೊಂಡು ಆರಾಮಾಗಿ ಈಸಿಯಾಗಿ. ಅದೇ ತರ ಇಲ್ಲಿ ನಮ್ಮ ರಿಸ್ಟ್ ಏನಿದೆ, ಸೊ ಇಲ್ಲಿ ಲಾಕ್ ಮಾಡಿದೆ ಆದ್ರೆ ಲಾಕ್ ಆಗೋಗುತ್ತೆ. ನೋಡಿ ಅಲ್ಲಿ ಹಿಡ್ಕೊಂಡು ಜಗ್ ಈಗ ನೋಡೋ ಬೀಳ್ತಿದ್ಯಾ ನೋಡ್ರಿ, ಕಸ್ಕೊಳ್ಲಿಕ್ಕೆ ಆಗಲ್ಲ. ಅದೇ ಇಲ್ಲಾದ್ರೆ ಏನಾಗುತ್ತೆ ಹೇಳ್ಕೊಂಡ್ರೆ ತುಂಡಾಗುತ್ತೆ. ನಾವ್ ಏನ್ ಮಾಡ್ಬೇಕು, ಫಸ್ಟ್ ಸೇವ್ ಮಾಡಕ್ ಬಂದಿದ್ದು ನಾವು ಪರ್ಫೆಕ್ಟ್ ಆಗಿರ್ಬೇಕು ಫಸ್ಟ್ ಅವ್ರು ಸೇವ್ ಮಾಡಕ್ ಬರೋರು. ಸೊ ಪೇಷಂಟ್ ಅನ್ನ ನೋಡ್ಲಿಕ್ಕೆ ರೋಗಿ ಬರಲ್ಲ ಅಲ್ವಾ, ಡಾಕ್ಟ್ರೇ ಬರ್ತಾರೆ. ಸೊ ಈ ಕಾಲಿಗೆ ಏಟ್ಬಿದ್ರು. ಸೊ ಈ ಕಾಲನ್ನ ಅವರು ಸಪೋರ್ಟ್ ಮಾಡಿ ಇಟ್ಕೊಂಡು ಎತ್ಕೊಂಡು ಹೋಗ್ತಿದ್ರು ಆರಾಮಾಗಿ. ಇವ್ರ ಕಾಲಿಗೆ ಏಟ್ಬಿದ್ದಿದೆ, ಆರಾಮಾಗಿ ಎತ್ಕೊಂಡು ಇಬ್ಬರಿದ್ದಾರೆ. ಎಲ್ಲೋ ಹೊಲದಲ್ಲಿದ್ದಾರೆ, ಅಲ್ಲಿ ಗಾಡಿ ಬರ್ಲಿಕ್ಕೆ ಆಗಲ್ಲ, ಬೈಕ್ ಬರ್ಲಿಕ್ಕೆ ಆಗಲ್ಲ ಅಂದ್ರೆ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿವರೆಗೂ ಅವ್ರನ್ನ ಸ್ಕಿಪ್ ಮಾಡ್ಬೋದು. ಸೇಮ್ ಅದೇ ತರ ಒಂದು ಕಾಲಿಗೆ ಏಟ್ ಬಿದ್ದಿದೆ, ಮತ್ತೊಂದು ಕಾಲ ಅವ್ರು ಚೆನ್ನಾಗಿದೆ, ಅವ್ರು ನಡ್ಕೊಂಡು ಹೋಗ್ತಾರೆ. ಒಬ್ಬರೇ ಇದ್ದೀರಾ ನೀವು ರೆಸ್ಕ್ಯೂ ಮಾಡ್ಬೇಕು ಅಂದ್ರೆ ಬೆಂಡೇಜ್ ಅನ್ನ ನಾನು ಮೊದಲೇ ಹೇಳಿದಾಗ ಸ್ಪ್ರಿಂಟ್ ಅನ್ನ ಕಟ್ಬಿಟ್ಟು ಅವರಿಗೆ ಸ್ಟೆಬಲ್ ಮಾಡಿದ್ದೀರಾ, ಬೋನ್ ಸ್ಕ್ರಾಚ್ ಆಗಿದೆ. ಅದಾದ್ಮೇಲೆ ಕಾಲ್ ಮೇಲೆ ಕಾಲ್ ಇಟ್ಕೊಂಡು ಕೆಳಗಡೆ ಒಂದು ಬಟ್ಟೆನ ಕಟ್ಬಿಡ್ಬೇಕು. ಒಂದು ಹಗ್ಗದಲ್ಲಿ ಮೊದಲು ಕಟ್ಕೋಬೇಕು, ನಾವೇ ಕಟ್ಕೋಬೇಕು. ಒಬ್ಬರೇ ಇಲ್ಲಿ ತೋರಿಸ್ಲಿಕ್ಕಾಗಿ ಇನ್ನೊಬ್ರು ಬಂದಿದ್ದಾರೆ, ನೀನೇ ಕಟ್ಕೊಳ ಚೂಡು ಬಲ. ಈ ತರ ಕಟ್ಕೋಬೇಕು ಫಸ್ಟ್ ಟೈಟ್ ಆಗಿ. ಇಲ್ಲಿ ಡೆಮೋಗಾಗಿ ಡೀಲಾಗಿ ಕಟ್ತಿದ್ದಾರೆ ಲೂಸ್ ಆಗಿ. ಕೆಲವೊಂದು ವರ್ಡ್ಗಳು ಹಿಂದಿ ಬರ್ಬೋದು, ಏನಕ್ಕೆಂದ್ರೆ ನಾವು ವರ್ಷದಲ್ಲಿ ಮೂರೇ ತಿಂಗಳು ಮನೆಗೆ ಹೋಗೋದು, ಬಾಕಿದೆಲ್ಲ ಇಲ್ಲೇ ಇರೋದು. ನಮ್ಮ ಏನು ದಿನಚರಿ ಮತ್ತು ಆಫೀಸ್ ಲ್ಯಾಂಗ್ವೇಜು ಎಲ್ಲ ಹಿಂದಿ ಇರುತ್ತೆ, ಹಿಂದಿ ಇಂಗ್ಲೀಷು. ಸೊ ಹಾಗಾಗಿ ಕನ್ನಡ ಸ್ವಲ್ಪ ಹಿಂದಿ ವರ್ಡ್ ಬಂದ್ಬಿಡುತ್ತೆ, ಅದಕ್ಕಾಗಿ ಕ್ಷಮಿಸ್ತೀನಿ. ಸೊ ಈ ಥರ ಮಾಡ್ಬಿಟ್ಟು ಎತ್ಕೊಂಡು ಆರಾಮಾಗಿ ಹೋಗ್ಬೋದು. ನೋಡಿ ಈ ಕಾಲನ್ನ ಫೋಲ್ಡ್ ಮಾಡಬಾರ್ದು, ಏನಕ್ಕಂದ್ರೆ ಅವ್ರಿಗೆ ಬೆಂಡೇಜ್ ಹಾಕಿದ್ವಿ, ಏಟ್ ಬೀಳುತ್ತೆ, ನಮ್ಮ ಕಾಲ್ ಮೇಲೆ ಕಾಲು ಇಟ್ಕೊಂಡು ಆರಾಮ ನಡ್ಕೋಬೋದು. ಅದೇ ಥರ ಎರಡು ಕಾಲಿಗೆ ಏಟ್ ಬಿದ್ದರೆ ಎರಡು ಜನ ಎತ್ಕೊಂಡ್ರೆ ಎರಡು ಜನ ಎರಡು ಕಡೆ ಕಟ್ಕೊಂಡು ಆರಾಮಾಗಿ ರಿಮೂವ್ ಮಾಡ್ಕೊಂಡು ಹೋಗ್ಬೋದು. ಸೊ ಆ ಗಂಟ್ಲು ಸಿಕ್ಕೊಂಡಿರ್ತಂಥ ವ್ಯಕ್ತಿಗಳ ಲಕ್ಷಣಗಳು ಹೇಗಿದೆ ಅಂತೇಳಿ ಒಬ್ಬರು ಆಕ್ಷನ್ ಆಗಿ ತೋರಿಸ್ತಾರೆ ನಮ್ಮವರು. ಅದನ್ನು ರಿಮೂವ್ ಮಾಡೋದು ಹೇಗೆ ಅಂತೇಳಿ ಈಗ ಹೇಳ್ಕೊಡ್ತೀನಿ. ಎಫ್ ಬಿ ಓ ಫಾರಿನ್ ಬಾಡಿ ಏರ್ವೇ ಆಬ್ಜೆಕ್ಷನ್ ಅಂತಲ್ಲ, ಅದು ಯಾವ ಆಬ್ಜೆಕ್ಟ್ ಸಿಕ್ಕೊಂಡಿರುತ್ತೋ ಸೊ ಅದನ್ನು ರಿಮೂವ್ ಮಾಡೋದು. ಯಾವುದೇ ಒಂದು ವ್ಯಕ್ತಿಗೆ ಗಂಟ್ಲು ಸಿಕ್ಕೊಂಡ್ರೆ ಮಾತಾಡ್ಲಿಕ್ಕೆ ಆಗಲ್ಲ, ಈ ಥರ ಗಂಟ್ಲು ಇಟ್ಕೊಂಡು ಕೆಳಗಡೆ ಪೊಸಿಷನ್ ಇಟ್ಕೊಂಡು ಕೆಂಬೋದು ಇಲ್ಲ ಕೂಗ್ತಾ ಇರ್ಬೋದು. ಸೊ ಅದಕ್ಕೆ ಏನು ಮಾಡಬೇಕು, ಈ ಥರ ಬರ್ತಾರೆ ಇವರು ರೆಸ್ಕ್ಯೂ ಆದರು, ಬಂದ್ಬಿಟ್ಟು ಅವ್ರಿಗೆ ಚೌಕಿಂಗ್ ಆಗಿದೆ ಅಂತ ಗೊತ್ತಾಗುತ್ತೆ. ಬಂದ್ಬಿಟ್ಟು ಏನು ಮಾಡಬೇಕು, ಫಸ್ಟು ತಮ್ಮ ಪೊಸಿಷನನ್ನು ರೆಡಿ ಮಾಡಬೇಕು. ಎರಡು ಕಾಲುಗಳ ಮಧ್ಯೆ ನಮ್ಮ ಏನು ಮಾಸ್ಟರ್ ಲೆಗ್ ಇದೆ ಸೊ ಅದನ್ನು ಇಡಬೇಕು. ಸೊ ಈ ಥರ ಇಟ್ಬಿಟ್ಟು ಕೈ ಲಾಕ್ ಮಾಡಿದಾರಲ್ಲ ಅದನ್ನ ರಿಮೂವ್ ಮಾಡಬೇಕಾಗುತ್ತೆ. ಅಣ್ಣ ಈ ಕಡೆ ತೋರಿಸು, ಕಾಣ್ತಿಲ್ಲ ಅನ್ಸುತ್ತೆ, ಕಾಣಲ್ಲಲ್ವ ಈ ಕಡೆ ನೋಡಿ ಅಣ್ಣ ಈ ಕಡೆ ಫೋಟೋ ಸಾಕು ನೋಡಿ. ಈ ತರ ಕೈಯನ್ನು ಒಳಗಡೆಯಿಂದ ಹಾಕಿ ರಿಮೂವ್ ಮಾಡ್ತಾರೆ ನೋಡಿ. ಇವಾಗ ಅವ್ರು ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ ಅದನ್ನ ರಿಮೂವ್ ಮಾಡ್ತಾರೆ ನೋಡ್ರಿ, ಆಟೋಮೆಟಿಕ್ ಆಗಿ ಬಿಟ್ಟು ಹೋಗುತ್ತೆ. ಅವಾದ್ಮೇಲೆ ಕೈಯನ್ನ ಲಾಕ್ ಮಾಡ್ಕೋಬೇಕು, ಇವೆರಡು ಕೈಯನ್ನ ತಮ್ಮ ಹೊಟ್ಟೆಯಲ್ಲಿ ಲಾಕ್ ಮಾಡ್ತಾರೆ. ಅದಾದ್ಮೇಲೆ ಒಳಗಡೆಯಿಂದ ತೋರಿಸ್ತಾರೆ, ಅದಾದ್ಮೇಲೆ ಕೈ ಈ ತರ ಇರಬೇಕು ಮುಷ್ಟಿ. ಇದೇನು ನನ್ನ ಹೆಬ್ಬೆರಳಿದೆ, ಈ ತರ ಆಕಾರದಲ್ಲಿ ಇರಬೇಕು ಇದು. ಹೀಗೆ ಹೊರಗಡೆ ಹಿಂಗೆ ಒಳಗೋಗಿ ಬರ್ದು ಹಿಂಗೆ ಹೊರಗಿರ್ಬೇಕು ಪಂಚ್ ಅದು. ಆಮೇಲೆ ಟ್ವಿಸ್ಟ್ ಮಾಡ್ಲಿಕ್ಕೆ ಬೇಕಾಗುತ್ತೆ. ಅದಾದ್ಮೇಲೆ ನಮ್ಮ ಉಕ್ಳ ಏನಿರುತ್ತಲ್ಲ ಸೊ ಅದು, ಮತ್ತೆ ಇಲ್ಲಿ ಲಾಸ್ಟಲ್ಲಿ ಒಂದು ಬೋನ್ ಎಂಡ್ ಆಗುತ್ತೆ, ಸ್ಟರ್ನಮ್ ಅಂತ ಬರುತ್ತೆ. ಸೊ ಆ ಬೋನ್ ಎಂಡ್ ಆಗುತ್ತೆ ಅಂದ್ರೆ ಎದೆ ಗುಂಡಿಗೆ, ಅವೆರಡರ ಮಧ್ಯಭಾಗ ಆಯ್ಕೆ ಮಾಡ್ಕೋಬೇಕು. ಮಾಡ್ಕೊಂಡು ಈ ಥರ ಗುದ್ದಬಾರ್ದು, ಟ್ವಿಸ್ಟ್ ಮಾಡು, ತಿರುಚ್ಬೇಕು ಹಿಂಗೆ ತಿರುಗಿಸ್ಬೇಕು ಹಿಂಗೆ ರೊಟೇಟ್. ನಿಜವಾಗ್ಲೂ ರೊಟೇಟ್ ಮಾಡಿದ್ರೆ ಅವ್ರು ಬೆಳಗ್ಗೆ ನಮ್ದು ಕಿಚಡಿ ಅಂತ ತಿಂದಿದ್ರೆ ಅದು ಹೊರಗೋಗ್ಬಿಡುತ್ತೆ. ನೀವು ಮತ್ತೆ ನಾನು ಇಲ್ಲಿ ಹೇಳ್ಕೊಟ್ಟಿದ್ದೀನಿ ಅಂತ ಫ್ರೆಂಡ್ಸ್ಗಳು ಆಮೇಲೆ ಡೆಮೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ? ಯಾರಿಗೆ ಸಿಕ್ಕಾಕೊಂಡಿದೆ ಅವ್ರಿಗೆ, ನೀವು ಅತಿ ಹೆಚ್ಚಾಗಿ ಕೇಸ್ ಸಿಗೋದು ಚಿಕ್ಕ ಮಕ್ಕಳಿಗೆ. ಸೊ ಇದ್ರೂ ಕೂಡ ಆರಾಮಾಗಿ ರಿಮೂವ್ ಮಾಡ್ಬೋದು. ನಮ್ಮವರು ಆದಷ್ಟು ರಿಮೂವ್ ಮಾಡಿದ್ದಾರೆ. ನಮಗೂ ಮೊದಲು ಗೊತ್ತಿರಲಿಲ್ಲ, ನಾನು ಈ ಡಿಪಾರ್ಟ್ಮೆಂಟಿಗೆ ಬಂದು 4 ವರ್ಷ ಆಯಿತು, ಬಂದಮೇಲೂ ನಮ್ಮವರು ಮಾಡಿದರೆ ನಾನು ಕೇಳಿದ್ದೀನಿ ನೋಡಿದ್ದೀನಿ. ಈಗ ಚಿಕ್ಕ ಮಕ್ಕಳು ಏನು ಮಾಡ್ಬಿಡ್ತವೆ, ಕಾಯಿ ನುಂಗ್ಬಿಡ್ತವೆ, ಚಾಕ್ಲೇಟ್ ಇಲ್ಲ ಸಿಕ್ಕಾಬಿಡುತ್ತೆ ಗಂಟಲಲ್ಲಿ, ಗೊತ್ತಾಗಲ್ಲ ಅವಕ್ಕೆ. ಸೊ ನಿಮಗೆ ಚೌಕಿಂಗ್ ಆಗಿದೆ ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಏನು ಮಾಡ್ಬೇಕಂದ್ರೆ ಫಸ್ಟ್ ಬಂದ್ಬಿಟ್ಟು ಬೆರಳು ಹಾಕ್ಬಿಟ್ಟು ಬಾಯಲ್ಲಿ ತೆಗೆಯುವಂಥ ಕೆಲಸ ಮಾಡ್ಬೋದು. ನೀವು ಮೊದಲೆಲ್ಲ ನೋಡಿರ್ಬೋದು
ತಾಯಂದಿರು ನಮ್ಮ ಅಜ್ಜಿಯವರೆಲ್ಲ ಮಾಡ್ತಾರೆ. ನಾನು ರೂರಲ್ ಕಡೆಯಿಂದ ಬರೋದು. ಸೊ ಹಾಗಾಗಿ ಗಂಟಲಲ್ಲಿ ಅನ್ನ ಗಿನ್ನ ಸಿಕ್ಕಂಡ್ರೆ ಏನ್ ಮಾಡ್ತಾರೆ, ಕಾಲನ ಮೇಲೆ ಎತ್ಬಿಟ್ಟು ತಟ್ಟೋದು ಈ ತರ ಮಾಡ್ತಿದ್ರಲ್ಲ, ಹಿಂಗೆ ಅಲ್ಲಾಡಿಸ್ತಾರೆ ಅಲ್ವಾ, ಕಾಲು ಇಟ್ಕೊಂಡು ಮಾಡ್ತಿದ್ರು ಅಜ್ಜಿಯವರೆಲ್ಲ ಮಾಡ್ತಾರೆ. ಸೊ ಅದು ಕ್ರಮವಾಗಿರಲ್ಲ. ಸೊ ಇದು ಕ್ರಮವಾಗಿ ಹೇಗೆ ಅಂತೇಳಿ, ಈ ತರ ಮಗುವನ್ನ ತಗಬೇಕು ಆರಾಮಾಗಿ ಕೈಯಲ್ಲಿ ಇಟ್ಕೊಂಡು ಈ ತರ ಕೈಯಿಂದ ತೆಗಿಲಿಕ್ಕೆ ಪ್ರಯತ್ನ ಪಡ್ಬೇಕು. ಅದು ಆಗಿಲ್ಲ ಅಂದ್ರೆ ಚಿಕ್ಕ ಶಿಶು ಅಲ್ವಾ, ಸೊ ತಮ್ಮ ಎರಡು ಕೈಗಳ ಮೇಲೆ ಅದನ್ನ ಮಲಗಿಸ್ಕೊಂಡು ವಿ ಶೇಪ್ ಅಲ್ಲಿ ಬಾಯಿ ಮತ್ತೆ ಮೂಗು ಅದ್ರ ಒಳಗಡೆ ಬರ್ಬೇಕು ನೋಡಿ, ಈ ತರ ತೋರ್ಸು, ಅದ್ರೊಳಗಡೆ ಈ ತರ ಇರ್ಬೇಕು ಬಾಯಿ ಮತ್ತೆ ಮೂಗು ಅದ್ರ ಒಳಗಡೆ ಬರುತ್ತೆ. ನಾವು ಕಟ್ಟೆ ಮೇಲೆ ಇಲ್ಲ ಒಂದು ಕುರ್ಚಿಯಲ್ಲಿ ಕೂತ್ಕೊಂಡು 45 ಆಂಗಲ್ ಅಲ್ಲಿ ಇರ್ಬೇಕು, ಅದು ಡೌನ್ ಆಗಿ ಕಾಲು ಈ ತರ ಕೆಳಗಡೆ ಇದ್ರೆ ಇನ್ನು ಉಳಿದ ಹಿಂಗೆ ಈ ತರ ಇಟ್ಕೋಬೇಕು. ನಮಗೆ ಹೇಗೆ ಬೇಕಾಗಿ ಕಂಫರ್ಟ್ ಮಾಡಿ ಇಟ್ಕೊಂಡು ಹಿಂದ್ಗಡೆಯಿಂದ ಉಜ್ಜುವಂತ ಕೆಲಸ ಮಾಡು, ತಟ್ಟಬಾರ್ದು, ತಟ್ಬಿಟ್ಟು ಹಿಂಗೆ ಮುಂದ್ಗಡೆ ತಳ್ಳುವಂತ ಕೆಲಸ ಮಾಡಿ, ಹಿಂಗೆ ತಳ್ಳುವಂತ ಕೆಲಸ ಮಾಡೋದು. ಈ 100% ಇದರಲ್ಲಿ ರಿಮೂವ್ ಆಗ್ತದೆ. ಡಾಕ್ಟರ್ ಇದನ್ನ ಪ್ರಯತ್ನ ಪಡ್ತಾರೆ ನೋಡಿ, ಈ ತರ ತಳ್ಳುವಂತ ಕೆಲಸ ಮಾಡಬೇಕು, ಆರಾಮಾಗಿ ರಿಮೂವ್ ಆಗ್ತದೆ. ಚಿಕ್ಕ ಮಗುವಾಗಿಂದ ರಿಮೂವ್ ಆಗಿಲ್ಲ, ಬಾಯೊಳಗೆ ಬಂದು ಮತ್ತೆ ಹೋಗುತ್ತೆ ಅಂದ್ರೆ ಬೆಳ್ಳಾಗ್ಬಿಟ್ಟು ರಿಟರ್ನ್ ಮಾಡ್ತಾರೆ. ಒಂದೇ ವರ್ಡ್ ಏನಿರುತ್ತೆ, 5 minutes ಮುಂಚೆ ತಂದಿದ್ರೆ ಬದುಕಿಸ್ಬೋದಿತ್ತು ಅಂತ ಅರ್ಥ ಆಗ್ತಿದ್ಯಾ? ಸೊ ಆ 5 minutes ಏನು ಅನ್ನೋದನ್ನ ಇಲ್ಲಿ ನಾವು ಹೇಳ್ತೀವಿ. ಯಾವುದೇ ಒಂದು ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ರಿಸೋಸಿಯೇಷನ್ ಅಂತ ಅಂದ್ರೆ ನಿಂತು ಹೋಗಿರ್ತಕ್ಕಂಥ ಹೃದಯವನ್ನ ಪುನರ್ಜೀವಗೊಳಿಸುವುದೇ CPR. ಹೃದಯದ ಕೆಲಸ ಏನು, ನಮ್ಮ ಮೊದಲೇ ಹೇಳಿದಾಗೆ ಬ್ಲಡ್ ಅನ್ನ ತನ್ನ ಇಡೀ ಬಾಡಿಗೆ ಪಂಪ್ ಮಾಡ್ಬಿಟ್ಟು ಕಳಿಸುತ್ತೆ, ಪಂಪ್ ಮಾಡ್ತಾ ತನ್ನ ಇಡೀ ಮೆದುಳಿನ ಮುಖಾಂತರ ಇಡೀ ಬಾಡಿಗೆ ಕಳಿಸುತ್ತೆ. ಸೊ ಆ ಪಂಪ್ ಮಾಡುವ ಕೆಲಸ ನಿಂತರೆ ಏನಾಗುತ್ತೆ, ಅದೇ ಕಾರ್ಡಿಯೋ ಅರೆಸ್ಟ್. ಅಂದ್ರೆ ಹಾರ್ಟ್ ತನ್ನ ಹೃದಯ ಬಡಿತವನ್ನ ನಿಲ್ಲಿಸಿದ್ರೆ ಏನಾಗುತ್ತೆ, ಬ್ಲಡ್ಗೆ ಬ್ರೈನಿಗೆ ಬ್ಲಡ್ ಹೋಗಲ್ಲ. ಬ್ರೈನಿಗೆ ಬ್ಲಡ್ 5-6 ನಿಮಿಷದ ನಂತರ ಹೋಗಿಲ್ಲ ಅಂದ್ರೆ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಸೆಲ್ಸ್ಗಳೆಲ್ಲ ಡ್ಯಾಮೇಜ್ ಆಗ್ತಾ ಬರುತ್ತೆ. ಡ್ಯಾಮೇಜ್ ಆದ ನಂತರ 7 ನಿಮಿಷದ ಆದ ನಂತರ ಏನಾಗುತ್ತೆ, ಅದು ಬಯಾಲಜಿಕಲ್ ಡೆತ್ತಿಗೆ ಹೋಗ್ಬಿಡುತ್ತೆ. ಆಮೇಲೆ ಒಂದ್ಸರಿ ವ್ಯಕ್ತಿ ಬಯಾಲಜಿಕಲ್ ಡೆತ್ತಿಗೆ ಹೋದ್ರೆ ತಿರ್ಗಾ ಡಾಕ್ಟರು ಅಲ್ಲ ದೇವರು ಕೂಡ ಅವರನ್ನ ಬದುಕಲಿಕ್ಕೆ ಸಾಧ್ಯ ಇರಲ್ಲ. ಮೆದುಳೆ ನಿಷ್ಕ್ರಿಯ ಆಗೋಯ್ತು ಅಂದ್ರೆ ಮತ್ತೆ ಅದನ್ನ ಜೀವಗೊಳಿಸ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೆ 5-6 minutes ಒಳಗಡೆ ನಾವು CPR ಕೊಡೋದ್ರ ಮುಖಾಂತರ, CPR ಅಂದ್ರೆ ಏನಲ್ಲ, ಏನ್ ಹೃದಯ ಬಡಿತಾ ಇತ್ತರ ಪಂಪ್ ಮಾಡದ ನಿಲ್ಸಿರುತ್ತೋ. ಈಗ ನಾನು ಮೊದಲೇ ಹೇಳಿದಾಗೆ ಅತಿ ಹೆಚ್ಚಾಗಿ 2 ಲಕ್ಷಕ್ಕಿಂತ ಅಧಿಕ ಜನ ಪ್ರತಿ ವರ್ಷ ಪ್ರತಿ ಸರಾಸರಿ ವರ್ಲ್ಡ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಿದ್ದಾರೆ. ಮೊದಲೆಲ್ಲ ಏನಾಗಿತ್ತು ಅಂದ್ರೆ ಲೋ BP IBP ಯಾರಿಗಿರುತ್ತೆ, ಸೊ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳಿದ್ರು. ಇಲ್ಲಾಂದ್ರೆ ಜೀನ್ಸ್ಗಳ ಮುಖಾಂತರ ಬರುತ್ತೆ, ಅವ್ರ ವಂಶ ಪಾರಂಪರೆಗೆ ಯಾರಿಗೋ ಒಬ್ರಿಗೆ ಅವ್ರ ಮನೇಲಿ ಇದೆ, ಸೊ ಅವರಿಂದ ಅವ್ರಿಗೆ ಬಂತು ಅಂತ ಹೇಳ್ತಿದ್ರು. ಅರ್ಥ ಆಗ್ತಿದ್ಯಾ? ಈಗೇನಾಗಿದೆ ಅಂದ್ರೆ ಶಿಶುವಾರದಲ್ಲಿ ಇರ್ತಕ್ಕಂಥ ಮಕ್ಕಳುಗಳಿಗೆ ಕೂಡ ಬರ್ತಿದೆ, ಗೊತ್ತಿದೆಯಲ್ಲ? ಮೊದಲು ಏಜೆಡ್ ಆದವರಿಗೆ ಬರ್ತಿದೀಗ ಶಿಶುವಾರದಲ್ಲಿ ಇರ್ತಕ್ಕಂಥ ಮಕ್ಕಳುಗಳಿಗೆ ಕೂಡ ಬರ್ತಿದೆ. ಏನಕ್ಕೆ ಬರ್ತಿದೆ ಅಂದ್ರೆ ಈ ಕಡೆಯಿಂದ ಪಾಸ್ ಆಗ್ತಾ ಮತ್ತೆ ಕೈಗಳ ಮುಖಾಂತರ 2 ದಿನ ಇಲ್ಲ 3 ದಿನ ಮುಂಚೆ ಅದು ಏನ್ ಮಾಡುತ್ತೆ, ತನ್ನ ಲಕ್ಷಣನ ಈಗ ಬಿದ್ದೋಗಿದ್ದಾರೆ ಅವ್ರನ್ನ ಹೇ ಆರ್ ಯು ಓಕೆ ಅಂತ ಅಂದ್ರೆ ನೀವು ಹೇಳ ಎದ್ದೇಳಪ್ಪ ಏನಪ್ಪ ಅಂತ ಕೇಳ್ತಿರಲ್ವಾ, ಸೊ ಆತರ ಎಬ್ಸುವಂತ ಪ್ರಯತ್ನ ಮಾಡ್ಬೇಕು. ಆ ಟೈಮಲ್ಲಿ ಅವ್ರು ಎದ್ದಿಲ್ಲ ಅಂತಂದ್ರೆ ಸೊ ಏನ್ ಮಾಡ್ಬೇಕು, ಅವ್ರ ಏರ್ವೇನ ಚೆಕ್ ಮಾಡುವಂತ ಕೆಲಸ ಮಾಡ್ಬೇಕು. ನಾನು ಮೊದಲೇ ಹೇಳಿದಂಗೆ ಯಾರಿಗೋ ಪೀಡ್ಸ್ ಬಂದಿರುತ್ತೆ, ಇಲ್ಲ ತಲೆ ಸುತ್ತಿ ಏನೋ ಬಿದ್ದಿರ್ತಾರೆ, ಕಂಟ್ಲಲ್ಲಿ ಏನೋ ತಿಕ್ಕಂಡ್ರು ಏನೋ ಆಗಿದೆ, ಆತರ ಆಗ್ಬಿಟ್ಟು ಬಿಡ್ಬೋದಲ್ವಾ. ಏರ್ವೇ ಕ್ಲಿಯರ್ ಮಾಡಿದರೆ ಏರ್ವೇಲಿ ಏನೂ ಇಲ್ಲ ಅಂತ ಕಂಡು ಬಂದಿದೆ. ಆಮೇಲೆ ಏನ್ ಮಾಡ್ಬೇಕು, ಏರ್ವೇ ಕ್ಲಿಯರ್ ಆದ್ಮೇಲೆ ಇಲ್ಲ ಆಂಬುಲೆನ್ಸ್ಗೆ ಕಾಲ್ ಮಾಡ್ತಾರೆ. ಅರ್ಥ ಆಯ್ತಾ? ಅದಾದ್ಮೇಲೆ ಅವ್ರು ಹೇಳ್ತಿಲ್ಲ, ಆಂಬುಲೆನ್ಸ್ಗೆ ಕಾಲ್ ಮಾಡ್ತಾರೆ. ಆಂಬುಲೆನ್ಸ್ಗೆ ಕಾಲ್ ಮಾಡ್ಬಿಟ್ಟು ಫಸ್ಟ್ ನೀವು ಡಾಕ್ಟರ್ನ ಬರ್ಲಿಕ್ಕೆ ಹೇಳ್ಕೋಬೇಕು. ನಿರ್ದಿಷ್ಟವಾಗಿರ್ತ ಪ್ರದೇಶ ನಾನು ಏನ್ ಹೇಳಿದೆ ಆ ತರ ರೂಲ್ಸ್ ಪ್ರಕಾರ ಹೇಳ್ಬಿಟ್ಟು ಅದಾದ್ಮೇಲೆ ಲುಕ್ ಲೀಸನ್ ಫೀಲ್ ಅಲ್ಲಿ ನೋಡ್ಬೇಕು. ಏನಂತಂದ್ರೆ ಇದ್ರಲ್ಲಿ ಏನ್ ಕಾಣ್ತಿದೆ ಅಂದ್ರೆ ಮೂಗ ಹತ್ರ ಅವ್ರು ಕಿವಿ ಇಟ್ಕೊಂಡಿದ್ದಾರೆ. ಒಬ್ಬೊಬ್ರು ಏನಾಗುತ್ತೆ, ಹೆಚ್ಚಿನಾಗಿ ಮೂರ್ಛೆ ತಪ್ಪೋಗಿದ್ರೆ ಮಾತಾಡ್ಲಿಕ್ಕೆ ಆಗಲ್ಲ, ನೀವು ಎಬ್ಸಿದ್ರೆ ಹೇಳಲ್ಲ. ಅವ್ರಿಗೆ ಹಾರ್ಟ್ ಅಟ್ಯಾಕ್ ನಾವು ಫಸ್ಟ್ ಕನ್ಸಲ್ಟ್ ಮಾಡ್ಬೇಕು. ಇವೆಲ್ಲ ಭಾಳ ನಾನು ಮೊದಲೇ ಹೇಳಿದಂಗೆ 5-7 ನಿಮಿಷ ಗೋಲ್ಡನ್ ಟೈಮು, ಅದ್ರೊಳಗಡೆ ನಡಿಬೇಕು. 1 ನಿಮಿಷದಲ್ಲಿ ಇದೆಲ್ಲ ಪ್ರಕ್ರಿಯೆ ಮುಗಿದೋಗ್ಬೇಕು. ಈ ತರ ಫೀಲ್ ಮಾಡ್ತಿದ್ದಾರೆ ಅಂದ್ರೆ ಈ ಮೂಗಿನ ಉಸಿರು ಬಿಟ್ಕೊಳ್ಳೋದು ಏನಾದ್ರು ಕಿವಿ ಕೇಳಿಸಕ್ ಗೊತ್ತಾಗುತ್ತಲ್ವಾ. ಅದಾದ್ಮೇಲೆ ಹೊಟ್ಟೆ ಮೇಲ್ಗಡೆ ಕೈ ಇಟ್ಟಿದ್ದಾರೆ, ಅಬ್ಡಮಿನಲ್ ಆಗ್ತಿದೆ, ನಮ್ಮ ಅಬ್ಡಮಿನಲ್ ಮೇಲೆ ಕೆಳಗೆ ಆಗೋದನ್ನ ನೋಡ್ಬೋದು ಸ್ಟಮಕ್ ಅನ್ನು. ಸೊ ಅದು ಅಲ್ಲಿ ಅಬ್ಡಮಿನಲ್ ಆಗ್ತಿದ್ರೆ ನೋಡಿ ಓಕೆ ಠೀಕ್, ಅದರಲ್ಲಿ ಏನಾದ್ರು ಆ ತರ ಮೂಮೆಂಟ್ ಇದ್ರೆ ಅವ್ರು ಜೀವಂತವಾಗಿದ್ದಾರೆ ಅಂತ ಓಕೆ. ಇದು ಯಾವುದು ಲಕ್ಷಣ ಕಂಡಿಲ್ಲ ಅಂದ್ರೆ ಏನಾಗುತ್ತೆ, ಅದಾದ್ಮೇಲೆ ಪಲ್ಸ್ ಅನ್ನ ಚೆಕ್ ಮಾಡ್ಬೇಕಾಗುತ್ತೆ. ಹೃದಯಕ್ಕೆ ಮತ್ತೆ ಮೆದುಳಿಗೆ ಬಹಳ ಬ್ಲಡ್ ಅನ್ನ ತಗೊಂಡು ಸರಾಗವಾಗಿ ಹೋಗುವಂಥದ್ದು ಒಂದು ಪಲ್ಸ್ ಇದೆ, ಇದು ಕೆರಾಟೆಡ್ ಪಲ್ಸ್ ಅಂತ. ಡಾಕ್ಟರ್ಗಳೆಲ್ಲ ಚೆಕ್ ಮಾಡಿ ನೋಡ್ತಾರೆ, ಎರಡೂ ಕಡೆ ಸಿಗುತ್ತೆ. ಮುಟ್ ನೋಡ್ಕೊಳ್ಳಿ, ಯಾರಿಗೆ ಹೊಡ್ಕೊಳ್ಳಲ್ಲ ಅವ್ರು ನನಗೆ ಬಂದು ಹೇಳಿ, ಅವ್ರು ಇಲ್ಲಿಲ್ಲ ಅಂತ. ಅವ್ರ ಹಾರ್ಟು ಪಂಪ್ ಮಾಡೋ ಕೆಲಸ ನಿಲ್ಲಿಸಿದೆ ಅಂತ ಅವರಿಗೆ CPR ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. CPR ಕೊಡ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಸ್ಥಳ ಹಾರ್ಡ್ ಸರ್ಫೆಕ್ಟ್ ಜಾಗ ಆಗಿರ್ಬೇಕು, ಅಂದ್ರೆ ಲೆವೆಲ್ ಆಗಿರ್ಬೇಕು. ಯಾವುದೇ ತಗ್ಗು ಉಬ್ಬಾಗಿರೋದಾಗಿರ್ಬಾರ್ದು, ಸ್ಮೂತ್ ಆಗಿರ್ಬಾರ್ದು, ಮತ್ತೆ ಬೆಡ್ಗಳ ಮೇಲೆ ಎಲ್ಲೂ ಕೊಡ್ಲಿಕ್ಕೆ ಹೋಗ್ಬಾರ್ದು. ಮಲಗಿರ್ತಕ್ಕಂಥ ಬೆಡ್ಗಳ ಮೇಲೆ, ಮಣ್ಣುಗಳ ಮೇಲೆ, ಏನಂತ ಕರಿತೀವಿ ನಾವು, ರಿಪ್ಸ್ ಅಂತ ಕರಿತೀವಲ್ವ, ಪಕ್ಕೆಲಬುಗಳು. ಈ ಪಕ್ಕೆಲಬುಗಳನ್ನ ಜಾಯಿಂಟ್ ಮಾಡಿರ್ತಕ್ಕಂಥದ್ದು ಒಂದು ಬೋನ್ ಇದೆ, ಅದು ಸ್ಟರ್ನಮ್ ಬೋನ್ ಅಂತ ಕರಿತೀವಿ. ಇವೆರಡನ್ನ ಜಾಯಿಂಟ್ ಮಾಡುವಂಥದ್ದು ಸ್ಟರ್ನಮ್ ಬೋನ್, ಮಧ್ಯ ಜಾಯ್ಪಾಡ್ ಪ್ರೋಸೆಸ್, ಗೋಲಿ ಆಕಾರದಲ್ಲಿ ಇದೆ, ಅದು ಜಾಯ್ಪಾಡ್ ಪ್ರೋಸೆಸ್ ಅಂತ ಕರಿತೀವಿ. ಸೊ ಅಲ್ಲಿ ಒಂದು ಬೆಳ್ಳನ್ನ ಇಟ್ಕೋಬೇಕು, ಈ ತರ ಬೆಳ್ಳಿಟ್ಟು ಅದಾದ್ಮೇಲೆ ಅದರ ಪಕ್ಕದಲ್ಲಿ ಮತ್ತೆ ಎರಡು ಬೆಳ್ಳಿಗಳನ್ನ ಇಡಬೇಕು. ಇಟ್ಬಿಟ್ಟು ನಿಮ್ಮ ಮಾಸ್ಟರ್ ಹ್ಯಾಂಡ್ ಯಾವ್ದಿದೆ ಅದನ್ನ ಅದರ ಪಕ್ಕದಲ್ಲಿ ಇಡಬೇಕು. ಇಟ್ಟರೆ ಹಾರ್ಟ್ ಅಲ್ಲಿಗೆ ಎಲ್ಲಿದೆ ಅಲ್ಲಿಗೆ ಹೋಗಿ ನಿಮ್ಮ ಮಾಸ್ಟರ್ ಹ್ಯಾಂಡ್ ತಲುಪುತ್ತೆ. ಹಾರ್ಟ್ ಯಾವಾಗಲೂ ಮಧ್ಯಭಾಗದಲ್ಲಿ ಇರುತ್ತೆ, ಸ್ವಲ್ಪ ಲೆಫ್ಟ್ ಸೈಡ್ ಒಂದು 10% ವಾಲ್ ಇರುತ್ತೆ. ಅರ್ಥ ಆಯ್ತಾ?
ಹಾರ್ಟ್ ಯಾವತ್ತೂ ಲೆಫ್ಟ್ ಸೈಡ್ ಅಲ್ಲಿ ಇರಲ್ಲ, ಮಧ್ಯಭಾಗದಲ್ಲಿ ಇರುತ್ತೆ, 10% ಲೆಫ್ಟ್ ಸೈಡ್ ವಾಲ್ ಇರುತ್ತೆ. ಸೊ ಈ ತರ ಮಾಡ್ಬಿಟ್ಟು ಐಡೆಂಟಿಫೈ ಮಾಡ್ಬೋದು. ಮತ್ತೊಂದು ಬಹಳ ಈಸಿ ಮೆಥಡ್ ಏನಪ್ಪ ಅಂದ್ರೆ, ತಮ್ಮ ಬಗಲುಗಳು ಏನಿದೆ ಇದು ಆರಾಮು, ಇವೆಲ್ಲ ಹಿಡ್ಕೊಂಡು ಎಲ್ರಿಗೂ ಬರುತ್ತೆ ಆರಾಮಾಗಿ. ಇದೇನೋ ಕತೆ ಹೇಳ್ತಿದಾರೆ ಅನ್ಸ್ಬೋದು ಯಕ್ಷಗಾನ ತರ. ಸೊ ಇದು ಏನಾಗ್ತದೆ ಅಂದ್ರೆ, ಎರಡು ಬಗಲ ಏನಿದೆ, ಸೊ ಬಗಲಲ್ಲಿ ಎರಡು ಕೈಯಲ್ಲಿ ಬರುತ್ತೆ. ಸೊ ಅಲ್ಲಿಗೆ ಮಾಸ್ಟರ್ ಹ್ಯಾಂಡ್ ಇಟ್ಕೋಬೇಕು. ಯಾವುದೇ ವ್ಯಕ್ತಿಗೆ CPR ಕೊಡೋದಕ್ಕಿಂತ ಮುಂಚೆ ಬಂದ್ಬಿಟ್ಟು ಸಭಿಸ್ಕೊಂಡಿದ್ದಾರೆ. ಅವ್ರು ಮಲಗಬೇಕು, ಸೂಪರ್ ಪೊಸಿಷನ್ ಅಂತ ಕರಿತೇವೆ ನಾವು. ಹಂಗ ಈತರ ಅವ್ರ ಶೋಲ್ಡರ್ ಏನಿದೆ ಅಲ್ಲಿ ನಮ್ಮ ಮೊಣಕಾಲು ಲಾಸ್ಟ್ ಮೊಣಕಾಲು ಇರಬೇಕು, ಮೊಣಕಾಲು ಅಂತ ಕರಿತೀವಲ್ವಾ ನೀ. ಸೊ ಇದನ್ನ ಹಚ್ಬಿಟ್ಟು ನೋಡಿ ಈ ತರ ಪೊಸಿಷನ್ ಹೀಗೆ ಮಾಡ್ಬಿಟ್ಟು ಕೈಯನ್ನ ಈ ತರ ಪೊಸಿಷನ್ ಇರಬೇಕು. ಅವರ ಬಲಭಾಗದಲ್ಲೇ ಬಂದ್ಬಿಟ್ಟು ನೀವು ಈ ತರ CPR ಕೊಡ್ಬೇಕು. ಎಡಭಾಗದಿಂದ ಬರ್ಲಿಕ್ಕೆ ಹೋಗ್ಬಾರ್ದು, ಏನಕ್ಕಂದ್ರೆ 10% ನನ್ನ ಮಧ್ಯೆ ಹೇಳಿದಂಗೆ ಎಡಭಾಗದಲ್ಲಿ ಇದೆ, ಇದು ನಾವು ಕೊಡ್ತಕ್ಕಂಥ CPR ಅದಕ್ಕೆ ಎಫೆಕ್ಟಿವ್ ಆಗಿ ಹೋಗ್ಲಿ ಅಂತ. ಸೊ ಈ ತರ ಮಾಡಿ ತಮ್ಮ ಇಡೀ ದೇಹದ ಭಾರ ಇದ್ರ ಮೇಲೆ ಇರಬೇಕು, ಎರಡು ಕೈಗಳ ಮೇಲೆ ಇರಬೇಕು. ಕೈ ಯಾವುದೇ ಕಾರಣ ಫೋಲ್ಡ್ ಆಗಬಾರ್ದು, ಫೋಲ್ಡ್ ಆದ್ರೆ ನಾವು ಕೊಡ್ತಕ್ಕಂಥದ್ದು ಎಫೆಕ್ಟಿವ್ ಆಗಿ ಹೋಗಲ್ಲ, ನಾವು ಕೊಟ್ಟು ಪ್ರಯೋಜನ ಇರಲ್ಲ, ಅರ್ಥ ಆಯ್ತಾ. ಸೊ ನೀವು ಇದನ್ನೆಲ್ಲ ಯೂಟ್ಯೂಬ್ ಅಲ್ಲಿ ನೋಡಿ CPR ಅಂದ್ರೆ ಹೇಗೆ ಅಂತ ತೋರಿಸ್ತಾರೆ. ಸೊ ಈ ತರ ಪ್ರೆಸರ್ ಕೊಡ್ತಾ ಇರುವಾಗ ಸ್ಲೋ ಆಗಿ ಕೊಟ್ರೆ ಅರ್ಧಕ್ಕೆ ಹೋಗಿ ಬರುತ್ತೆ ಬ್ಲಡ್, ಅದ್ರಲ್ಲಿ ಕ್ಲೀನ್ ಆಗಿ ಕಾಣುತ್ತೆ. ಇವತ್ತೆಲ್ಲ ಹೋಗಿ ಮೊಬೈಲ್ ಅಲ್ಲಿ ನೀವೆಲ್ಲ ಏನೇನು ನೋಡ್ತಿರೋದು ರೀಲ್ಸ್ಗಳು ಇವೆಲ್ಲ ನೋಡ್ತಿರಲ್ಲ, ಬಿಗ್ ಬಾಸ್ ಅದು ಇದು, ಈ ಬಿಗ್ ಬಾಸ್ ಬೇಡ ಇವತ್ತು ಹೋಗ್ಬಿಟ್ಟು ಒಂದು 5 ನಿಮಿಷ CPR ನೋಡ್ಬಿಡಿ, ಅರ್ಥ ಆಯ್ತಾ. ಎಲ್ರಿಗೂ ಗೊತ್ತಾಗುತ್ತೆ ಏನು ಹೇಳಿದ್ರು ಸುಳ್ಳು ಹೇಳಿದ್ನೋ ಏನೋ ಅಂತ ಗೊತ್ತಾಗೋಗುತ್ತೆ. ಈ ತರ ಮಾಡ್ಬಿಟ್ಟು ಇಡೀ ತನ್ನ ದೇಹದ ಭಾರ ಏನಾಗಬೇಕು, ಇವೆರಡು ಕೈಗಳ ಮೇಲೆ ಇರಬೇಕು, ಅರ್ಥ ಆಯ್ತಾ. ಕೈ ಸ್ಟ್ರೈಟ್ ಆಗಿರ್ಬೇಕು, ಎಲ್ಬೋ ಯಾವುದೇ ಕಾರಣಕ್ಕೂ ಫೋಲ್ಡ್ ಮಾಡಬಾರ್ದು. ನೋಡಿ ಈ ತರ ಮಾಡ್ಬಿಟ್ಟು 1 ನಿಮಿಷದಲ್ಲಿ 120 ಸಾರಿ ಅದನ್ನ ಒತ್ತಬೇಕಾಗುತ್ತೆ. ಅದಕ್ಕೆ 6 ಸರ್ಕಲ್ ಅನ್ನ ತಗೊಳ್ತೀವಿ ನೋಡಿ, ಒತ್ತಾರ ಅವರು. 30ಕ್ಕೆ ಒಂದು ಸರ್ಕಲ್ ಅನ್ನ ಉಪಯೋಗಿಸಬೇಕು, 29 ಆದ್ಮೇಲೆ 2 ರೆಸ್ಕ್ಯೂ ಬ್ರೀತ್ ಗಳನ್ನ ಕೊಡಬೇಕು. ಉಸಿರಾಟ ಮಾಡ್ಲಿಕ್ಕೆ ಓನ್ಲಿ ಬ್ಲಡ್ ಇದ್ರೆ ಸಾಕಾಗಲ್ಲ, ವಿತ್ ಆಕ್ಸಿಜನ್ ಬ್ಲಡ್ ಬೇಕಾಗುತ್ತಲ್ವಾ. ಆಕ್ಸಿಜನ್ ಬ್ಲಡ್ ಇದ್ರೆ ಮಾತ್ರ ಅದು ಶುದ್ಧವಾಗಿರ್ತಕ್ಕಂತ ರಕ್ತ ಅಂತ ಕರೀತಾರೆ, ಗೊತ್ತಿದೆ ತಾನೆ. ಇದಕ್ಕೆ ಹೃದಯದ ಚಲನೆ ಅಂತ ಬರುತ್ತೆ. ನಾ ಆಳವಾಗಿ ಹೇಳ್ತಾ ಹೋದ್ರೆ ಇದೆಲ್ಲ ಅರ್ಥ ಆಗುತ್ತೆ, ಬೇಕಾಗಿಲ್ಲ ಅನ್ಸುತ್ತೆ ನಿಮ್ಗೆ, ಅರ್ಥ ಆಗ್ತದೆ. ಮಳೆ ಬೇರೆ ಬರ್ತಾ ಇದೆ, ಸಾರಿ. ಸೊ ಆಳವಾಗಿ ಹೋಗೋದು ಬೇಡ. ಸೊ ಆಕ್ಸಿಜನ್ ಬ್ಲಡ್ ಬೇಕಾಗುತ್ತೆ. 30 ಅಂತ ಒಂದು ಸಾರಿ ಆಗಕ್ಕೂ 1 ಅಂತ ಕೌಂಟ್ ಮಾಡಿ 2 ರೆಸ್ಕ್ಯೂ ಬ್ರೀತ್ಗಳನ್ನ ಕೊಡಬೇಕು. ಇಬ್ಬರಿದ್ರೆ ಓಕೆ, ಮೂಗನ್ನ ಮುಚ್ಚಿಬಿಟ್ಟು ಗಾಳಿಯನ್ನ ಕೊಡಬೇಕಾಗ್ತದೆ ಈ ತರ ಅಂತ. ಅಡಲ್ಟ್ಗಳು ಏನಿರ್ತಾರೆ ವಯಸ್ಕರರು, ಸೊ ಅವರಿಗೆ ಈ ತರ
ಎಲ್ಲವನ್ನ ಇಟ್ಕೊಂಡು ಎತ್ಕೊಂಡ್ರೆ ಆ ವ್ಯಕ್ತಿ ಮೇಲೆ ಇರ್ತಾರೆ
ಬರ್ತಾರೆ ಡುಪ್ಕಿ ಹೊಡಿತಾರೆ ಅವರು ಡುಪ್ಕಿ ಹೊಡೆದ್ಬಿಟ್ಟು ಕೆಳಗಡೆ ಬರ್ಬೇಕು ಯಾಕಂದ್ರೆ
ಅವ್ರು ನೋಡ್ರಿ ಕಾಲಲ್ಲಿ ಬಿಟ್ಟು ರೊಟೇಟ್ ಮಾಡ್ಬೇಕಾಗುತ್ತೆ ಅವ್ರ ಫೇಸ್ ಅನ್ನ ಅವ್ರ ಕಡೆ ಮಾಡ್ತಾರೆ ಏನ್ ಮಾಡ್ತಾರೆ ನಿಮ್ಗೆ ಹಿಡ್ಕೊಂಡು ತರ್ತಾರೆ ಅವರು ಈ ತರ ಉಲ್ಟಾ ಹೊಡ್ಕೊಂಡು ನೋಡಿ ಚಿಂಕೊಂಡು ಮೆಥಡಲ್ಲಿ ಎತ್ತ ಬರ್ತದೆ ಅದೇ ತರ ಇನ್ನೊಂದು ಈ ಆರ್ಮ್ಸ್ ಮೆಥಡ್ ಅಲ್ಲಿ ಪ್ರೆಸ್ಟೊ ಮೆಥಡ್ ಅಲ್ಲಿ ಎತ್ತ ಬರ್ತದೆ ಅದೇ ತರ ಮೆಥಡ್ ಅಲ್ಲಿ ಎತ್ತೋ ಬರ್ಬೋದು ಆರಾಮಾಗಿ ಕುಕ್ಕಿ ಕೈ ಹಾಕೊಂಡು ಈ ತರ ಎತ್ಕೊಂಡು ಹಲವು ವಿಧಗಳಲ್ಲಿ ಎತ್ಕೊಂಡು ಆರಾಮಾಗಿ ಮಾಡ್ತಾರೆ ಸರ್ ಹಾಗೆ ಹೇಳ जीवन भय जैकेट मीनगढ़ महुद्दीन बाबा मिस ममताज अली सो आ सदर्भ बंद फस्ट दिन ड्रैव मे नमर इन ड्रैव मे ना ड्रैव मे बट मद दिन एर दिन तो सभी को जो है हार्ट की प्रॉब्लम हो सकती है तो अगर आपको सीपीआर पता होगा तो आप किसी की जान बचा पाओगे ठीक है थैंक यू सो मच जय हिंद जय भारत मकलिए अल्लदे मक्कळ पेरेंट्स पब्लिक समेत अवेयरनेस व्यवस्थे याकंद्रे गोत्तिल्ल बहळ खुशी आयितु नानु अर्ध गंटे नोडिकोंडु कूत्कोंडे नमगे नम इष्टु प्राय अनुभवद कोरते उंटु इदरल्ली नमगे बहळ खुशी आयितु याव रीति नमगे एनादरू डेंजर अवकाश आद्रे हेगे अदन्नु नावु बचाव माडोदु अंत हेळिकोंडु ತೋಟದಲ್ಲಿ ಕತ್ತಿ ಹುಡ್ಕೊಂಡು ಏನಾದ್ರು ಇದಾಗಿದೆ ಅಥವಾ ಹಾವು ಏನಾದ್ರು ಕಚ್ಚಿದ್ರೆ ಅಥವಾ ಮರದಿಂದ ಏನಾದ್ರು ಅವನು ಬಿದ್ರೆ ಅವನಿಗೆ ರಕ್ತವನ್ನು ಅವನನ್ನು ಹೇಗೆ ಇದು ಮಾಡಬೇಕು ಎಲ್ಲ ಇವರು ಹೇಳಿದ್ದಾರೆ ನನಗೆ ಬಹಳ ಸಂತೋಷ ಆಗಿದೆ ಆ ಲಾಸ್ಟಿಗೆ ಇಲ್ಲಿ ಬಂದು ನೀರಿನಲ್ಲಿ ಹೇಗೆ ನಾವು ಬಿದ್ದರೆ ಅವರನ್ನು ಹುಡ್ಕೊಂಡು ಬರೋದು ನಮ್ಗೆ ಸ್ವಲ್ಪ ನೀರು ಕಮ್ಮಿ ಆಯಿತು ನಿನ್ನೆ ರಾತ್ರಿ ಸುಮ್ಮನೆ ನೀರಿತ್ತು ಇನ್ನು 10 ಫೀಟ್ ನೀರು ಮೇಲೆ ಇತ್ತು ಅದು ನಿನ್ನೆ ಎಲ್ಲ ಬಹಳ ಚೆನ್ನಾಗಿತ್ತು ತೊಂದರೆ ಇಲ್ಲ ಈಗ ಅವರು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿದ್ದಾರೆ ಅದಕ್ಕೋಸ್ಕರ ಅವರಿಗೆ ನಾವು ದೇವಸ್ಥಾನದ ವತಿಯಿಂದ ತುಂಬ ಹೃದಯದ ಕೃತಜ್ಞತೆಗಳು ಸಲ್ಲಿಸುತ್ತೇನೆ ಅದೇ ರೀತಿ ನಮ್ಮ ಕಾಲೇಜಿನ ಲೆಕ್ಚರ್ಸ್ ಬಹಳ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮವನ್ನು ಒಗ್ಗೂಡಿಸಿದ್ದಾರೆ ಅವರಿಗೂ ನಾವು ದೇವಸ್ಥಾನದ ವತಿಯಿಂದ ಧನ್ಯವಾದಗಳು ಅರ್ಪಿಸುತ್ತೇನೆ ಅದೇ ರೀತಿ ಮಕ್ಕಳು ಇನ್ನೊಂದ್ಸಲ ಇವರು ಮಾಡಿದ್ದಾರೆ ನೀವೆಲ್ಲ ನಿಮ್ಮ ಪೇರೆಂಟ್ಸ್ ಅನ್ನು ಕರ್ಕೊಂಡು ಬರಬೇಕು ಯಾಕೆಂದ್ರೆ ನೀವು ಕಾಲೇಜಿಗೆ ಬರ್ತೀರಿ ಆದ್ರೆ ಅನುಭವ ಕೊರತೆ ಇರಬಹುದು ಆದ್ರೆ ಪೇರೆಂಟ್ಸ್ ಬೇಗ ಗ್ರಾಪಿಂಗ್ ಮಾಡ್ತಾರೆ ಅವರಿಗೆ ಪ್ರಾಕ್ಟಿಕಲ್ ನಾಲೆಜ್ ಇರ್ತದೆ ಅವರನ್ನು ಕರ್ಕೊಂಡು ಬಂದು ಈ ನೆಕ್ಸ್ಟ್ ಇಯರ್ ಇದಂತ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳಿ ನಾನು ಎನ್ಡಿಆರ್ಎಫ್ ಅವರ ಹತ್ರ ಅಧಿಕಾರಿಗಳ ಹತ್ರ ಕೇಳಿಕೊಳ್ತೇನೆ ಧನ್ಯವಾದ ಅವಕಾಶಕ್ಕಾಗಿ ಒಂದು ಸಂತಲನ ಅವರೇ ನಮಗೆ ಕನ್ನಡದಲ್ಲಿ ಬಹಳ ಮುಖ್ಯವಾಗಿ ಜೀವರಕ್ಷಕ ಪ್ರಥಮ ಚಿಕಿತ್ಸೆ ಏನೆಲ್ಲ ಅವಘಡಗಳಾಗುವಾಗ ಹೇಗೆಲ್ಲ ನಾವು ಬಚಾವ್ ಆಗಬೇಕು ಅಂತ ಹೇಳಿ ಬಹಳ ಚೆನ್ನಾಗಿ ಕನ್ನಡದಲ್ಲಿ ಮಾಹಿತಿ ಕೊಟ್ಟಂತ ರಾಜೇಂದ್ರ ಅವರೇ ಮತ್ತು ಅವರ ಜಯರಾಜ್ ಅವರೇ ಮತ್ತು ಅವರ ತಂಡದವರೇ ನಮಗೆ ಈ ಎಲ್ಲ ಕಾರ್ಯಕ್ರಮಗಳು ಆಗೋದಕ್ಕೆ ಬೆಂಬಲವಾಗಿ ನಿಂತ್ಕೊಂಡಂತ ಪ್ರವೀಣ್ ಸರ್ ಅವರೇ ಮತ್ತು ಎಲ್ಲ ಬೋಧಕ ವರ್ಗದವರೇ ಇದಕ್ಕೆಲ್ಲ ಸಹಕರಿಸಿದಂತ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಮಗೆ ಪಠ್ಯದ ಅವಧಿಯನ್ನ ನಾವು ಕಳೆದುಕೊಂಡು ತರಗತಿ ನೀಚು ಬಂದಿದ್ದೀವಿ ಆದರೆ ತರಗತಿ ನೀಚು ಬಂದಿದ್ದು ಏನು ಲಾಸ್ ಆಗಿಲ್ಲ ಅನ್ನೋದನ್ನ ಈ ತಂಡ ನಮಗೆ ಮನವರಿಕೆ ಮಾಡಿಕೊಟ್ಟಿದೆ ಬಹಳ ಮುಖ್ಯವಾಗಿ ಒಂದು ಸಣ್ಣ ಸಣ್ಣ ಮಾಹಿತಿಯನ್ನ ಜೀವರಕ್ಷಕ ಹೇಗೆ ಮಾಡಬಹುದು ಮತ್ತು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ನಮಗೆ ಹೇಳ್ಕೊಟ್ಟಿರೋದ್ರಿಂದ ಒಂದು
ಜಾಗೃತಿ ಕಾರ್ಯಕ್ರಮ ಅನ್ನೋದು ಅರ್ಥಪೂರ್ಣವಾಗಿ ಆಗಿದೆ ಅಂತ ಹೇಳಿ ನಾನು ಹೇಳಿಸಿದೆ. ಆ ಕಾರಣಕ್ಕೋಸ್ಕರ ಪಂತಿಲ ಸರ್ ಅವರ ತಂಡವನ್ನು ನಾನು ಕಾಲೇಜಿನ ಪರವಾಗಿ ಅಭಿನಂದಿಸ್ತೀನಿ. ಎನ್ಡಿಆರ್ ಎನ್ಡಿಆರ್ಎಫ್ ತಂಡದಿಂದ ಇವತ್ತು ಪ್ರದರ್ಶನ ತುಂಬಾ ಚೆನ್ನಾಗಿ ಅದು ಪ್ರಯೋಜನಕಾರಿಯಾಗಿದೆ ಅಂತ ಎಲ್ಲರನ್ನೂ ಅಭಿಪ್ರಾಯವನ್ನು ಕೇಳ್ಕೊಂಡಿದ್ದೇವೆ. ಈ ಒಂದು ಪ್ರದರ್ಶನ ಮಾಡಿರ್ತಕ್ಕಂತಹ ಎನ್ಡಿಆರ್ಎಫ್ ತಂಡದ ಎಲ್ಲಾ ಸದಸ್ಯರಿಗೂ ನಮ್ಮ ಕಾಲೇಜಿನ ಪರವಾಗಿ ಉತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತೆ ಇದರ ಬೆಂಬಲವಾಗಿ ನಿಂತಿರ್ತಕ್ಕಂತಹ ನಮ್ಮ ಸಿಡಿಸಿ ಸದಸ್ಯರಾಗಿರ್ತಕ್ಕಂತಹ ಶ್ರೀತಾ ಕೃಷ್ಣರಾವ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ, ಅದರ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ, ಒಳ್ಳೆ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ನಮ್ಮ ಜೊತೆಗೆ. ನಮ್ಮ ಕಾಲೇಜು ಎಲ್ಲರ ಪರವಾಗಿ ನಾನು ಅವ್ರನ್ನ ಉತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಎನ್ಡಿಆರ್ಎಫ್ ಮತ್ತು ಈ ತಾನೆ ಸರ್ ಅಫಿಷಿಯಲ್ ಆಗಿ ನಿಮ್ಮೆಲ್ಲರಿಗೂ ಸಹ ಊಟದ ವ್ಯವಸ್ಥೆ ಇದೆ ಬನ್ನಿ ಅಂತ ಕರೆದ್ರು ಸರ್. ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿರ್ತಾರೆ ಎನ್ಡಿಆರ್ಎಫ್ ಸದಸ್ಯರೆಲ್ಲರೂ ಆ ಊಟದ ಒಂದು ಸವಿಯನ್ನ ಸವಿಬೇಕು ಅಂತ ನಾನು ಕೇಳ್ಕೊತೇನೆ. ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗಿರ್ತಕ್ಕಂಥ ನಮ್ಮ ಎಲ್ಲಾ ಸಹೋದ್ಯೋಗಿ ಮಿತ್ರರು ಸಹ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ, ಎಲ್ಲ ವಿದ್ಯಾರ್ಥಿಗಳ ಮುತುವರ್ಜನ ವಹಿಸಿರ್ತಾರೆ, ಅವರಿಗೂ ಸಹ ಪ್ರಾಂಶುಪಾಲರ ಕಡೆಯಿಂದ ಉತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಸಹ ಇದರ ಒಂದು ನಿಮ್ಮನ್ನ ಧನ್ಯವಾದಗಳನ್ನು ಹೇಳೋದಿಲ್ಲ, ಇದರ ಒಂದು ಪ್ರಯೋಜನವನ್ನು ನೀವು ಪಡ್ಕೋಬೇಕು, ಮತ್ತೆ ಬೇರೆ ವಿದ್ಯಾರ್ಥಿಗಳು ಸಹ ಈ ಮಾಹಿತಿಯನ್ನು ಪ್ರಸಾರ ಮಾಡಬೇಕು. ನಿಮ್ಮೆಲ್ಲರಿಗೂ ಸಹ ಆಶೀರ್ವಾದಗಳನ್ನ ಹೇಳ್ತಾ ಮತ್ತೆ ಇಲ್ಲಿ ಬರ್ಲಿಕ್ಕೆ ಸಂಪರ್ಕ ಬಸ್ಸಿನ ವ್ಯವಸ್ಥೆ ಮಾಡಿರ್ತಕ್ಕಂತಹ ಅರಾಫಾ ವಿದ್ಯಾಸಂಸ್ಥೆಯ ಮ್ಯಾನೇಜ್ಮೆಂಟ್ ಅವರಿಗೆ ಶರೀಫ್ ಅವರಿಗೆ ಸಹ ನಮ್ಮ ಕಾಲೇಜು ವತಿಯಿಂದ ಅವರಿಗೆ ಉತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಎಲ್ಲರೂ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೇನೆ. ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್, ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ